ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಧರ ಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾನಂದತೀರ್ಥಮತುಲಂ ಭಜೇ ತಾಪತ್ರಯಾಪಹಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೋನ್ಮಮ ಯೋಂತಃಪ್ರವಿಶ್ಯ ಮಮವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಂನಾ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಸ್ವಸ್ಥಸ್ವ ಅಶೇಷತಾಂ ಅಖಿಲ ಸನ್ಮಂಗಲಾನಿ ಭವಂತು. ಎಲ್ಲರಿಗೂ ಪರಿಚಯ ಇರುವ ಶ್ಲೋಕ ಇದೊಂದು, ವಾಯಸ್ತುತಿದು. ಮಾತರ್ಮೇ ಮಾತರಿಶ್ವನ್ ಪಿತರ ತುಲ ಗುರೋ ಭ್ರಾತರಿಷ್ಠಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ವಾಯುದೇವರನ್ನು ನೀನೇ ತಂದೆ ತಾಯಿ, ಎಲ್ಲ ವ್ಯಾಖ್ಯಾನಕಾರರಂತಾರೆ. ಒಮ್ಮೆ ಕೇಳಿ ಆಗಿದೆಯಲ್ಲ, ಮೂರ್ಧನ್ಯೇಶು ಅಂಜಲಿರ್ಮಯ ಅನ್ನುವ ಶ್ಲೋಕದಲ್ಲಿ ವಾಯುದೇವರಲ್ಲಿ ಹಾಗೂ ದೇವರಲ್ಲಿ ಭಕ್ತಿಯನ್ನು ಕೊಡು ಅಂತ ಕೇಳಿ ಆಗಿದೆ. ಮತ್ತೆ ಈ ಶ್ಲೋಕದಲ್ಲಿ ಯಾಕೆ ಕೇಳಿದ್ದು ಅಂತ, ಮೂರ್ಧನ್ಯೇಶು ಅಂಜನಿರ್ಮೆ ಅನ್ನೋ ಶ್ಲೋಕದಲ್ಲೂ ಊರ್ಜೆ ನನಗೆ ಭಕ್ತಿಯನ್ನು ಕೊಡು, ವಾಯುರಸ್ಮತ್ ಗುರುಸ್ತಂ ಅಂಥೇಳಿ ಅದಕ್ಕೆ ಅದರದೇ ವಿವರಣೆಯನ್ನು ಮತ್ತೊಮ್ಮೆ ವಿಸ್ತಾರವಾಗಿ ಮಾಡ್ತಾರೆ. ಇದು ತಂದೆ ತಾಯಿ ಬಂಧು ಬಳಗ ಎಲ್ಲ ವಾಯುದೇವರು ಅಂತ ಸುಮ್ಮನೆ ಔಪಚಾರಿಕವಾಗಲ್ಲ. ತಾಯಿ ಏನನ್ನು ಮಾಡ್ತಾಳೋ ಅದಕ್ಕಿಂತ ಹೆಚ್ಚಿನದ್ದನ್ನು ವಾಯುದೇವರು ಮಾಡ್ತಾರೆ. ಉಪನಿಷತ್ತಿನಲ್ಲಿ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು ಮಾತಿದೆ, ತಂದೆಗೆ ತಾಯಿಗೆ ಬಂಧು ಬಳಗ, ಇದೇ ಮಾತೆ ಉಪನಿಷತ್ತು ಹೇಳೋದು. ನೀನು ಅವರಿಗೆ ಮರ್ಯಾದೆಯನ್ನು ಕೊಡ್ತಿ, ಅವರಿಗೆ ನಮಸ್ಕಾರವನ್ನು ಪುರಸ್ಕಾರವನ್ನು ಮಾಡ್ತೀ, ಮಾಡಲೂ ಬೇಕು, ಹೌದು. ಆದರೆ ನೀನು ಮಾಡೋದು ಆ ದೇಹಕ್ಕಲ್ಲ. ಒಂದು ದಿವಸ ವಾಯುದೇವರು ಏನಾದರೂ ಆ ದೇಹದಿಂದ ಹೋದರೆ ಅದಕ್ಕೇನೂ ಬೆಲೆ ಇಲ್ಲ. ಅದೇ ಮಾತನ್ನು ಹೇಳುತ್ತೆ. ಸಯದಿ ಪಿತರಮ್ಮ ಮಾತರಮ್ಮ ಭ್ರಾತರಮ್ಮ, ಪಿತರಂ ಮಾತರಂ ಭ್ರಾತರಂ, ಮಾತೃ ಪಿತೃ ಅಣ್ಣ ಸ್ವಸಾರಮ್ಮ ಆಚಾರ್ಯಮ್ಮ ಬ್ರಾಹ್ಮಣಂಬ ಕಿಂಚಿತ್ ಭೃಷಮಿವ ಪ್ರತ್ಯಾಹ. ಅವರಿಗೆ ಸ್ವಲ್ಪ ಜೋರಾಗಿ ಮಾತಾಡ್ದ, ಧಿಂಕ್ವಾಸ್ತು ಧಿಕ್ಕಾರ ಇರಲಿ ನಿನಗೆ ಅಂತ ಬೈತಾರಂತೆ. ತಂದೆಗೋ ತಾಯಿಗೋ ಅಣ್ಣನಿಗೋ ಅಕ್ಕನಿಗೋ ಆಚಾರ್ಯನಿಗೋ ಏನಾದರೂ ಬೈದರೆ, ಇತ್ತೇವೈನ ಮಾವು ಪಿತೃಹಾವೈ ತ್ವಮಸಿ, ನೀನು ತಂದೆಯನ್ನು ಕೊಂದವನು, ಪಿತೃಘಾತಕ ನೀನು, ಮಾತೃಘಾತಕ ನೀನು, ಬೈದರೆ ಆ ಪಾಪ ಇದೆ ಅಂತ ಉಪನಿಷತ್ ಹೇಳತ್ತೆ. ಭ್ರಾತೃಹಾವೈ ತ್ವಮಸಿ ಸ್ವಸುರಹಾವೈ ತ್ವಮಸಿ ಆಚಾರ್ಯ ವೈ ತ್ವಮಸಿ ಬ್ರಾಹ್ಮಣವ ಬ್ರಾಹ್ಮಣ ತ್ವಯಿ ತ್ವಮಸಿ ಇತಿ. ಇದು ಅವರು ಬದುಕಿದ್ದಾಗ ಅವರನ್ನು ನಿಂದೆ ಮಾಡಿದರೆ ತುಂಬ ಪಾಪ ಇದೆ. ಇನ್ನು ಅವರಿಗೆ ಫಿಸಿಕಲ್ಲಾಗಿ ಏನಾದರೂ ಏಟನ್ನು ಕೊಡೋದೋ, ಅವರಿಗೆ ಹೊಡೆಯೋದೋ ಬಡಿಯೋದೋ ಇನ್ನೇನಾದರೂ ಮಾಡಿದ್ರೆ ಇನ್ನೂ ದೊಡ್ಡ ಪಾಪ. ಮನಸ್ಸನ್ನು ನೋಯಿಸಿದರೆ ಅಪ್ಪ ಅಮ್ಮನದ್ದೋ ಅಣ್ಣನದ್ದೋ ಅಕ್ಕನದ್ದೋ ಆಚಾರ್ಯರೋ ಅವರನ್ನು ಕೊಂದ ಪಾಪ ಅಂತ. ಇನ್ನು ಫಿಸಿಕಲ್ಲಾಗಂತೂ ಅವ್ರನ್ನ ಹ್ಯಾಂಡಲ್ ಮಾಡಲೇಬಾರದು, ಇಷ್ಟು ಪಾಪ ಇದೆ. ಅದೇ ವ್ಯಕ್ತಿ ಮರಣ ಹೊಂದಿದ ಮೇಲೆ ಅವನನ್ನು ಸುಡದೇ ಇದ್ದರೆ ಇವನಿಗೆ ಪಾಪ. ಉಪನಿಷತ್ತು ಹೇಳತ್ತೆ, ಬಾಯಿಂದ ಬೈದರೆ ನಿನಗೆ ಬ್ರಹ್ಮಹತ್ಯ ಮಾತೃಹತ್ಯ ಪಿತೃಹತ್ಯ ದೋಷ ಬಂತು. ಅದೇ ವ್ಯಕ್ತಿ ಮರಣ ಹೊಂದಿದಾಗ
ಸಂಸ್ಕಾರವನ್ನು ಮಾಡದೇ ಇದ್ದರೆ ಅವನನ್ನು ಭೂಮಿಯಲ್ಲೋ ಅಥವಾ ಅವನನ್ನು ಅಗ್ನಿ ಸಂಸ್ಕಾರವನ್ನು ನೀನು ಮಾಡದೇ ಇದ್ದರೆ ನೀಚ ಅವನು ಅವನು ಮಗನ ಅಂತ ಕರೀತಾರೆ. ಹಾಗಾದರೆ ಇದರಿಂದ ಉಪನಿಷತ್ತು ಹೇಳ್ತು, ತಿಳ್ಕೊ ಯಾರಿಗೆ ಬೆಲೆ ಬಂದದ್ದು, ಮುಖ್ಯ ಪ್ರಾಣದೇವರು ದೇವರು ಅಲ್ಲಿದ್ದದ್ದರಿಂದ. ಮತ್ತೆ ಲಾಜಿಕ್ ವಾದ ಮಾಡಬಹುದು, ಅಲ್ಲ ರೀ ಜೀವ ಹೋದ ಆದ್ದರಿಂದ ನಾವು ಇಷ್ಟು ದಿವಸ ಜೀವ ಇದ್ದದ್ದರಿಂದ ಮರ್ಯಾದೆ ಕೊಟ್ವಿ, ಆ ಜೀವ ಹೋದ ಮೇಲೆ ಆ ದೇಹ ಜಡ, ಮುಖ್ಯ ಪ್ರಾಣದೇವರನ್ನು ಯಾಕೆ ಕಲ್ಪನೆ ಮಾಡಬೇಕು? ಸಹಜವಾದ ಪ್ರಶ್ನೆ ಬರುತ್ತಲ್ವಾ. ನಾವು ಮುಖ್ಯ ಪ್ರಾಣದೇವರನ್ನು ನೋಡಿಲ್ಲ, ನೀವು ನೋಡಿಲ್ಲ, ನಾವು ಜೀವನನ್ನು ನೋಡಿಲ್ಲ, ನೀವು ಜೀವನನ್ನು ನೋಡಿಲ್ಲ. ಜೀವನನ್ನು ನಾವಿನ್ನೊಬ್ಬರ ದೇಹದ್ದಲ್ಲ, ನಮ್ಮೊಳಗೆ ನಮ್ಮನ್ನೇ ನಾವು ನೋಡಿಕೊಂಡಿಲ್ಲ, ಮಂದಿನೇ ನೋಡೋದು. ಜೀವನ ಮೇಲೆ ಜೀವಾಚ್ಛಾದಕ ಅಂತ ಕರ್ಟನ್ ಇದೆ. ನೀವು ವಾಯುದೇವರನ್ನ ದೇವರನ್ನ ನಂಬುವವರು, ಆ ದೇಹದಿಂದ ಮುಖ್ಯ ಪ್ರಾಣದೇವರು ಹೋದರು ಆದ್ದರಿಂದ ಅದು ಅಪವಿತ್ರ ಅಂತೀರಿ. ನಾವು ಹೇಳೋದೇನು ಅಂತಂದರೆ ಜೀವ ಇದ್ದ ಜೀವ ಹೋದ ಅಂತೀವಪ್ಪ. ಇಷ್ಟು ದಿನ ಜೀವ ಇದ್ದದ್ದಕ್ಕೆ ಬೆಲೆ, ಮುಖ್ಯ ಪ್ರಾಣದೇವರು ಹೋದದ್ದಕ್ಕೆ ಯಾಕೆ ಬೆಲೆ? ಒಂದು ಮಾತನ್ನ ಉಪನಿಷತ್ ಹೇಳುತ್ತೆ, ಮುಖ್ಯ ಪ್ರಾಣದೇವರು ಇದ್ರು ಅದಕ್ಕೆ ಬೆಲೆ ಅಂತ. ಆ ಲಾಜಿಕ್ಕಿಗೂ ಆಚಾರ್ಯರು ಉತ್ತರ ಕೊಟ್ಟಿದ್ದಾರೆ, ಅದು ಬೇರೆ ಕಡೆ ಕೊಟ್ಟಿದ್ದಾರೆ, ಅದನ್ನು ಹೇಳುವ. ಉಪನಿಷತ್ ಹೇಳುತ್ತೆ, ಅಥ ಯದಿ ಯದ್ಯಪಿ ಏನಾನ್ ಉತ್ಕ್ರಾಂತ ಪ್ರಾಣಾನ್, ಉತ್ಕ್ರಾಂತ ಪ್ರಾಣಾನ್, ಯಾರ ಪ್ರಾಣ ಹಾರಿ ಹೋಗಿದೆ, ಶೂಲೇನ ಸಮಾಸಂ ವ್ಯಸಿ ವ್ಯತಿಶಂ ದಹೇತ್, ಶೂಲದಿಂದ ಇರಿಯೋದು ಅಥವಾ ಅವನನ್ನು ತೋಡಿ ಎಲ್ಲನ ಹಾಕೋದು. ಸನ್ಯಾಸಿಗಳಿಗೆ ತಲೆಯನ್ನು ಒಡೆದು ಅದರಲ್ಲಿ ಉಪ್ಪನ್ನು ತುಂಬುತ್ತಾರೆ, ತಲೆ ಒಡೆದು ಹಾರೆಯಿಂದ ತೋಡಿ ಅದರಲ್ಲಿ ಉಪ್ಪನ್ನು ಹಾಗೂ ಸಾಸಿವೆಯನ್ನು. ಅವರ ದೇಹ ಕೆಡೋದು ಬೇಡ, ಪುನಃ 48 ದಿವಸ ಆದ ಮೇಲೆ ವೃಂದಾವನವನ್ನು ಮಾಡಬೇಕಲ್ಲ, ಒಂದು ರೀತಿ ಉಪ್ಪಿನಕಾಯಿ ಹಾಕಿದಾಗೆ ಅದು ದೇಹ ಶುದ್ಧವಾಗಿರಲಿ ಅಂತಾನೆ ಅದನ್ನು ತುಂಬೋದು. ಆಗ ಪಾಪ ಬರೋದಿಲ್ಲ ಅಲ್ವೋ? ಅವರ ಪಾದ ಪೂಜೆಯನ್ನು ಮಾಡ್ತಾ ಇದ್ದಿ, ಅವರಿಂದ ಮುದ್ರಾ ತಗೋತಾ ಇದ್ದಿ, ಅವರಿಂದ ಮಂತ್ರಾಕ್ಷತೆ ತಗೋತಾ ಇದ್ದಿ, ಇವತ್ತು ತೋಡದೆ ಇವತ್ತು ನೀನು ವೃಂದಾವನ ಮಾಡದೇ ಇದ್ದರೆ ಪಾಪ ಇದು. ಅದನ್ನೇ ಶೂಲೇನ ಸಮಾಸಂ ಯತಿಶಂ ದಹೇತ್ ನೈವೈನಂ ಬ್ರೂಯು ಪಿತೃಹ ಅಸೀತಿ. ಅವನನ್ನು ಯಾರು ತಂದೆಯನ್ನು ಕೊಂದವನು ತಾಯಿಯನ್ನು ಕೊಂದವನು ಅನ್ನೋದಿಲ್ಲ. ಪ್ರಾಣೋತ್ಕ್ರಮಣ ಆದ ಮೇಲೆ ಅವರ ಸಂಸ್ಕಾರವನ್ನು ಮಾಡಿದರೆ ಯಾರೂ ಬಯ್ಯೋದಿಲ್ಲ. ನ ಮಾತೃಹಾಸೀತಿ ನ ಭ್ರಾತೃಹಾಸೀತಿ ಪ್ರಾಣೋಖ್ಯೇವೇತಾನಿ ಧರವಾಣಿ ಭವತಿ, ಉಪನಿಷತ್ ಹೇಳ್ತು. ಹಾಗಾದರೆ ಈ ದೇಹ ಉಳಿದದ್ದು ಮುಖ್ಯ ಪ್ರಾಣನಿಂದ, ಮುಖ್ಯ ಪ್ರಾಣದೇವರು ಇದ್ದದ್ದರಿಂದ. ಸವಾಯೇಜ ಏವಂ ಪಶ್ಯನ್ನೇವಂ ಮನ್ವಾನ ಏವಂ ವಿಜಾನನ್ ಅತಿವಾದಿ ಭವತಿ. ಯಾರು ಈ ಅನುಸಂಧಾನವನ್ನು ಮಾಡ್ತಾರೆ? ದೇಹಕ್ಕೆ ಬೆಲೆಯನ್ನು ಕೊಟ್ಟದ್ದು ಜೀವನೂ ಇದ್ದಾನೆ, ಅವನಿಗೂ ನಾವು ಬೆಲೆಯನ್ನು ಕೊಡಬೇಕು. ಎಲ್ಲಕ್ಕಿಂತ ಹೆಚ್ಚು ದೇಹ ಉಳಿದದ್ದು, ದೇಹ ಚಲನವಲನವನ್ನು ಮಾಡಿದ್ದು ಮುಖ್ಯ ಪ್ರಾಣದೇವರ ಭಗವಂತನ ಸನ್ನಿಧಾನ ಇತ್ತು ಅಂತ ಯಾರು ತಿಳಿತಾನೆ, ಯಾರು ಇನ್ನೊಬ್ಬನಿಗೆ ಉಪದೇಶವನ್ನು ಮಾಡ್ತಾನೆ. ತುಂಬ ನೋಡಿ ಲೋಕದಲ್ಲಿ ಶಾಸ್ತ್ರ ತಿಳಿದೆಯಾನೋ ತಿಳಿದಿಲ್ವೋ, ಜನರಲ್ಲಾಗಿ ಹೇಳೋದು ಏನಾಯಿತು, ಪ್ರಾಣ ಹೋಯ್ತು. ಸೊ ಪ್ರಾಣ ಹೋಯ್ತಾ, ನಮ್ಮ ನಿಮ್ಮ ಆಡು ಭಾಷೆಯಲ್ಲೂ ಜೀವ ಹೋಯ್ತಾ ಅಂತ ಬಂದಿಲ್ಲ. ಸಹಜವಾದ ಭಾಷೆಯಲ್ಲಿ ಅವನು ಶಾಸ್ತ್ರ ಉಪನಿಷತ್ತು ವಾಯುಸ್ತುತಿ ಏನೂ ಕೇಳಿಲ್ಲ, ಇನ್ನು ಪ್ರಾಣ ಇದೆಯೋ ಪ್ರಾಣ ಹೋಯ್ತೋ. ಅಂದರೆ ಮುಖ್ಯ ಪ್ರಾಣದೇವರೇ ಹೋಗೋದು ಅನ್ನುವ ಕಾನ್ಸೆಪ್ಟು ಅದು ಹಳ್ಳಿ ಭಾಷೆಯಲ್ಲೂ ಬಂದಿದೆ. ಪ್ರಾಯ ಜೀವ ಹೋಯ್ತಾ ಅಂತ ಕೇಳೋದು ಇನ್ನೇನು, ಇನ್ನು ಉಪನ್ಯಾಸ ಉಪನ್ಯಾಸ ಎಲ್ಲ ಕೇಳಿದ ಮೇಲೆ ನಾವು ಇನ್ನೊಂದು ವಿರೋಧ ಮಾಡ್ತೀವಿ ಅಂತ ಬೇಕಾದ್ರೆ ಅನ್ಬೋದು. ಜೀವ ಹೋಯ್ತಾ ಅಂತಾನೆ ಪ್ರಾಕ್ಟೀಸ್ ಮಾಡೋಣ ಅಂತ. ವಾಡಿಕೆ ಇರೋದು ಪ್ರಾಣ ಇದೆಯಾ ಪ್ರಾಣ ಹೋಯ್ತಾ ಅಂತಾನೆ. ಅದಕ್ಕೆ ಪ್ರಾಣೋಖ್ಯೈವೇತಾನಿ ಧರ್ಮಾಣಿ ಭವತಿ ಸಮಾಯೇಷ ಏವಂ ಪಶ್ಯನ್ನೇವಂ ಮನ್ವಾನಃ ಏವಂ ವಿಜಾನನ್ ಅತಿವಾದೀ ಭವತಿ. ಈ ರೀತಿ ತಿಳಿದವನನ್ನು ಅತಿವಾದಿ ಅಂತ ಉಪನಿಷತ್ತು ಕರೆಯುತ್ತೆ. ಅತಿವಾದಿ, ಸಾಮಾನ್ಯವಾಗಿ ಅತಿವಾದಿ ಅಂತ ಕೇಳಿದ ಕೂಡಲೇ ನಮ್ಮ ತಲೆಯಲ್ಲಿ ಬರೋದು ಸ್ವಲ್ಪ ತಲೆ ಹರಟೆ, ತಲೆಯೆಲ್ಲ ಮಾತಾಡ್ತಾನೆ ಅವನು, ಅವನು ತೀರಾ ಜಾಸ್ತಿ ಮಾತಾಡ್ತಾನೆ ಅಲ್ಲ. ಉಪನಿಷತ್ತು ಹೇಳ್ತು, ಆಚಾರ್ಯರು ಅತಿವಾದಿ ಶಬ್ದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಸರ್ವಸ್ವಾದ್ ಅತೀತಂ ಉತ್ತಮಂ ವದತಿ ಇತ್ಯತಿವಾದಿ. ಎಲ್ಲಕ್ಕಿನ ಎಲ್ಲಕ್ಕಿಂತ ಉತ್ತಮನಾದ ಭಗವಂತನನ್ನು ಅತಿ ಅಂತ ಕರೆದಿದ್ದಾರೆ, ಅವನ ಬಗ್ಗೆ ಮಾತಾಡಿದ್ದರಿಂದ ಇವನು ಅತಿವಾದಿ. ದೇಹದಿಂದ ಮುಖ್ಯ ಪ್ರಾಣದೇವರು ಹೋದರೂ ಅವರ ಹಿಂದೆ ದೇವರು ಹೋದ, ಜೀವ ಹೋಯಿತು ಅಂತಂದರೆ ಅವನು ಅತಿವಾದಿ. ಯಾಕೆ ಅಂದರೆ ತಲೆ ಹರಟೆ ಅಂತಲ್ಲ, ಆಚಾರ್ಯರು ಮತ್ತೊಂದಂತಾರೆ ಅತಿವಾದಿ ಪ್ರಾಣವಾದಿ.
ವಿಷ್ಣುವಾದಿ ವಿಶೇಷತಃ ಸಸತ್ಯೋ ಭಗವಾನ್ ವಿಷ್ಣು ಎನ್ನಿರ್ದೋಷೋ ನಿಯಾಮಕಃ ಅಂಥೇಳಿ ಒಂದು ಪ್ರಮಾಣವನ್ನು ಕೊಡ್ತಾರೆ. ಈ ಮಾತನ್ನೇ ಮಾತರ ಮೇ ಮಾತರಿಶ್ವನ್ ಪಿತುರ ತಲುಗುರು ಭ್ರಾತರಿಷ್ಠಾಪ್ತ ಬಂಧು ಹೊಂದಿದ್ದು. ಸರಿ, ದೇಹದಲ್ಲಿ ಮುಖ್ಯ ಪ್ರಾಣದೇವರೇ ಹೋದರು ಅಂತ ಯಾಕೆ ಅನ್ಬೇಕು, ಜೀವ ಹೋದ ಅಂತ ಯಾಕೆ ಅನ್ಬಾರ್ದು? ಯಾಕೆ ಜೀವ ಮಾತ್ರ ಇದ್ದ, ಮುಖ್ಯ ಪ್ರಾಣದೇವರು ದೇವರು ಇಲ್ಲ ಅಂತೀವಿ. ಜೀವ ಮಾತ್ರ ಇದ್ದ ಅಂದರೆ ಹೋಗ್ತಾ ಇದ್ದ ಯಾಕೆ? ಅವನು ಇನ್ನೂ ಇರಬೇಕು ಅನ್ಕೊಂಡೇ ಇರ್ತಾನೆ. ಪ್ರಾಯ ಯಾರೋ ಸಾಯಬೇಕು ಅನ್ಕೊಂಡೇ ಇರೋದಿಲ್ಲ. ಬೇಡ, ಬಹಳ ವೃದ್ಧ ಅಲ್ಲ, ಅದು ಒಂದು ಕಷ್ಟ ಇದೆ. ಜೀವ ಮಾತ್ರ ಇದ್ದ, ತನ್ನಿಷ್ಟಕ್ಕೆ ತಾನು ಹೋಗೋದು ಅಂತಾದರೆ ಮತ್ತೆ ಬರಲಿ, ಬೇಡ, ಒಮ್ಮೆ ಹೋಗ್ಬೋದಪ್ಪ, ಮತ್ತೆ ವಾಪಸ್ಸು ಬರೋ ಹಾಗಿಲ್ಲ ಅಂತೇನಾದರೂ ನಿಯಮ ಇದೆಯಾ? ಆಗ ತುಂಬ ಕಷ್ಟ ಇರೋದು. ಮುಖ್ಯ ಪ್ರಾಣದೇವರಿಲ್ಲ, ದೇವರಿಲ್ಲ, ಜೀವ ಮಾತ್ರ ಇದ್ದಾನೆ. ನಾವು ಹೋಗಬೇಕು ಅಂದ್ಕೊಂಡ್ರೆ ಹೊಟ್ಟೋಗ್ತಾನೆ ಅಂದರೆ ಒಂದು 50 ಸಲ ಹೊಟ್ಟೋಗ್ಬೇಕಾಗಿತ್ತು. ಅಯ್ಯಾ ಸತ್ತೋಗ್ಬೇಕಪ್ಪ ಅಂದುಕೊಳ್ಳೆ ಬೇಗ ಬಂದುಬಿಟ್ರೆ, ಅಯ್ಯೋ ಅನ್ಕೊಂಡೇ ರೀ, ಅನ್ಯಾಯ, ಇನ್ನು ಒಳಗೆ ಹೋಗೋಕ್ಕಾಗಲ್ಲ ಅಂತ. ಯಾರು ಯಾರು ದೇಹದಿಂದ ಹೋಗಬೇಕು ಅಂತ ಅಂದುಕೊಳ್ಳಲ್ಲಂತೆ. ದೇಹದ ಮೇಲೆ ತುಂಬ ಅಭಿಮಾನ ದೇವರು ಹಾಕಿರ್ತಾನೆ. ಏನೋ ಇನ್ನು ದೇಹದಲ್ಲಿ ಏನೂ ಶಕ್ತಿ ಇಲ್ಲ ಅಂದರೆ ಅದು ಬಿಡ್ರಿ. ಸಣ್ಣ ಪುಟ್ಟ ವಯಸ್ಸಿನವರು ಹೋಗ್ತಾರಲ್ಲ, ಅವರೇನಾದರೂ ಅಂದ್ಕೊಂಡಿರ್ತಾರ ನಾನು ಹೋಗಬೇಕು ಅಂತ? ಯಾರು ಅಂದ್ಕೊಂಡಿರಲ್ಲ, ಯಾಕೆ ಹೋಗತ್ತೆ? ನೀನು ಹೋಗೋದಲ್ಲ, ಅನಿವಾರ್ಯವಾಗಿ ಮುಖ್ಯ ಪ್ರಾಣದೇವರು ಹೋದ ಮೇಲೆ ನೀನು ಹೋಗಬೇಕು ಅವರ ಹಿಂದೆ. ಆದ್ದರಿಂದ ಸಪ್ತಮಸ್ಕಂದ ಭಾಗವತದಲ್ಲಿ ಅದೇ ಕೇಳ್ತಾರೆ. ಔಶೀನರ ಅನ್ನೋ ರಾಜ ಸತ್ತಾಗ, ರಾಜ ಸತ್ತ ಅಂತ ಅಳಬೇಕಾದ್ರೆ ಆಚಾರ್ಯರು ಒಂದು ತಾತ್ಪರ್ಯವನ್ನು ಬರೆದಿದ್ದಾರೆ. ಆ ರಾಜ ಇಲ್ಲೇ ಮಲಗಿದಾನಲ್ಲ, ಯಾಕೆ ಅಳ್ತಾ ಇದ್ದೀರಿ? ಇಲ್ಲ, ಅವನು ಈಗ ಮಾತಾಡ್ತಾ ಇಲ್ಲ. ಅಲ್ಲ, ನೀವು ನೋಡಿದ್ದು ಈ ದೇಹವನ್ನೇ, ಒಳಗಿರೋ ಜೀವನನ್ನು ನೋಡಿಲ್ಲ. ಆ ದೇಹ ಇಲ್ಲೇ ಇದೆಯಲ್ಲ, ಯಾಕೆ ಅಳ್ತಾ ಇದ್ದೀರಿ ಅಂತ. ಇಲ್ಲ ಇಲ್ಲ, ಅವನ ಚೇಷ್ಟೆಯನ್ನೇನು ಮಾಡ್ತಾ ಇಲ್ಲ, ಆದ್ದರಿಂದ ನಾವು ಪ್ರಾಣ ಹೋಯಿತು ಅಂತ ಊಹೆಯನ್ನು ಮಾಡ್ತಾ ಇದ್ದೀವಿ. ಆ ಒಳಗೆ ಇದ್ದು ಚೇಷ್ಟೆಯನ್ನು ಮಾಡಿಸಿದವನನ್ನು ಯಾವತ್ತಾದರೂ ನೋಡಿದ್ರಾ? ಇಲ್ಲ, ನೋಡಿಲ್ಲ. ಆದ್ದರಿಂದ ಕಾಣದ ಲೋಕದಿಂದ ಬಂದ, ಮತ್ತೆ ಕಾಣದ ಲೋಕಕ್ಕೆ ಹೋದ ಅಂತ ಮಹಾಭಾರತ ಒಂದು ಮಾತು ಹೇಳುತ್ತೆ. ಜೀವ ಕಾಣದ ಲೋಕದಿಂದ ಬಂದವನು, ಕಾಣದ ಲೋಕಕ್ಕೆ ಹೋದ ಅವನು, ಮತ್ತೆ ಅಲ್ಲಿದ್ದು ಆಗ ಮಾತಾಡಿಸಿದವರು ಆ ಜೀವ ಅಲ್ಲ, ಎಲ್ಲ ಮಾಡಿಸಿದವನು ಜೀವ ಅಲ್ಲ. ಜೀವಂದೂ ಸ್ವಲ್ಪ ಕರ್ಮಾನುಸಾರವಾಗಿ ಪಾರ್ಟಿಸಿಪೇಷನ್ ಇದೆ. ಒಳಗೆ ನಿಂತು ತತ್ವಾಭಿಮಾನಿ ದೇವತೆಗಳು ಅವರಿಗೆ ಪ್ರೇರಕರಾಗಿ ವಾಯುದೇವರು ಮಾಡಿಸಿದ್ರು ಅಂತ ಈ ವ್ಯಾಪಾರ ಇಲ್ಲ. ಎಲ್ಲವೂ ಜೀವನೇ ಮಾಡೋದು ಅಂತಾದರೆ ತನಗೆ ಬೇಡದೇ ಇದ್ದದ್ದನ್ನು ಯಾಕೆ ಮಾಡ್ಕೊಳ್ತಾ ಇದ್ದ? ಯದಿನಾಮ ಪರೋ ನ ಭವೇತ್ ಸಹರಿ ಕಥಮಸ್ಯ ವಶೇ ಜಗದೇ ತದಭೂತ್ ಯದಿನಾಮನತಸ್ಯ ವಶೇ ಸಕಲಂ ಕಥಮೇವತು ನಿತ್ಯ ಸುಖಂ ನ ಭವೇತ್. ಓಕೆ, ನಾವು ಒಂದನ್ನು ಒಪ್ಪೋಣ, ಎಕ್ಸ್ಪೈರ್ ಡೇಟ್ ಅಂತಿದೆ ಅದನ್ನು ಒಪ್ಪೋಣ, ಹೋದ ಸರಿ. ಈ ದೇಹದಲ್ಲಿ ಜೀವಾತಿರಿಕ್ತನಾದ ಮುಖ್ಯ ಪ್ರಾಣದೇವರು ಇಲ್ಲ, ದೇವರು ಇಲ್ಲ, ತತ್ವಾಭಿಮಾನಿ ದೇವತೆಗಳು ಇಲ್ಲ ಅಂತಾನೆ ವಾದ ಮಾಡ್ತೀವಿ ಅನ್ನುವುದಾದರೆ ನೀನು ಅಂದುಕೊಂಡದ್ದೇ ಆಗಬೇಕಾಗಿತ್ತಲ್ಲ, ಅದ್ಯಾಕೆ ಆಗ್ತಾ ಇಲ್ಲ? ಸದಾ ಸುಖವೇ ಆಗಬೇಕಾಗಿತ್ತು, ಅದ್ಯಾಕೆ ಆಗ್ತಾ ಇಲ್ಲ? ನೀನು ಅಂದುಕೊಂಡದ್ದರ ವಿರುದ್ಧ ಆಗ್ತಾ ಇದೆಯಲ್ಲ. ತುಂಬ ದೊಡ್ಡದನ್ನೇನು ಹೇಳೋದು ಬೇಡ, ಉಪನಿಷತ್ತುಗಳು ಹೇಳುತ್ತೆ, ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಹೇಳ್ತಾರೆ. ನಿನ್ನ ಹಲ್ಲನ್ನು, ನಿನ್ನ ಹಲ್ಲಿಂದ ನಾಲಿಗೆಯನ್ನು ಕಚ್ಕೊಳ್ತಿ ಮಾತಾಡಬೇಕಾದ್ರೆ. ಯಾರಿಗೆ ಇಷ್ಟ ಇದೆ ಅವ್ರ ನಾಲಿಗೆ ನೊಯ್ಲಿ ಅಂತ? ಜೋರಾಗಿ ಕಚ್ಕೊಂಬಿಟ್ರೆ ರಕ್ತ ಬರೋ ಅಷ್ಟೆಲ್ಲ ಕಚ್ಕೊಂಬಿಡ್ತಾನೆ. ಯಾರನ್ನು ಬೈತಿ ಅದಕ್ಕೆ? ಹಲ್ಲನ್ನೇ ಬೈತೀಯೋ ನಾಲಿಗೆಯನ್ನು ಬೈತೀಯೋ? ಏ ಹಲ್ಲು ನಿನಗೆ ಬುದ್ಧಿ ಇಲ್ಲ, ನಾಲಿಗೆ ಅಡ್ಡ ಬಂದಾಗ ಬ್ರೇಕ್ ಹಾಕಬೇಕು ಅಂತ? ಅಥವಾ ನಾಲಿಗೆಯನ್ನು ಬೈ, ಏ ನಾಲಿಗೆ ಹಲ್ಲಿನ ಮಧ್ಯ ಸಿಕ್ಕಾಕೋಬಾರ್ದು ಅಂತ ಗೊತ್ತಿಲ್ವ ನಿನಗೆ? ಎರಡೂ ನಿಂದೆ, ಬೇರೆಯವ್ರದಾದರೆ ಬೈಬೋದು ಬೇಕಾದಷ್ಟು. ಏನಟ್ಟು ಬುದ್ಧಿ ಇಲ್ಲ, ನಿಮ್ಮ ನಾಲಿಗೆ ನೀವೇ ಕಚ್ಕೋತೀರಿ, ಏನು ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ಇಷ್ಟೆಲ್ಲ ಆಡ್ಬೋದು ನಮ್ಮದೇ ಕಚ್ಕೊಂಡಾಗ. ಹಾಗಾಗಿ ನಮಗೆ ಬೇಡದ ಇದೊಂದು ಸಾಮಾನ್ಯ ಎಕ್ಸಾಂಪಲ್ಲು, 108 ನಮಗೆ ಬೇಡದ ಇರೋದು ಮಾಡ್ಕೋತೀವಿ ನಾವು. ನಾನು ನಿಯಾಮಕನಲ್ಲ, ನನ್ನ ಮೇಲೆ ನನ್ನ ತತ್ವಾಭಿಮಾನಿ ದೇವತೆಗಳು, ಕರ್ಮಾನುಸಾರವಾಗಿ ಅದರ ಮೇಲೆ ವಾಯುದೇವರು. ಆಯಿತು, ಉಪನಿಷತ್ ಹೇಳಿದ್ದನ್ನೇ ಇಲ್ಲೇ ಹೇಳ್ತಾರೆ. ವಾಯುದೇವರನ್ನು ತಾಯಿ ಅಂದರು, ಮಾತರ್ಮೇ ಮಾತರಿಶ್ವನ್. ಹೇಗೆ ತಾಯಿ? ತಾಯಿಯಲ್ಲಿ ಕೆಲವು, ಮೊದಲನೆಯದು ಹಡಿತಾಳೆ, ಗರ್ಭದಲ್ಲಿ ಮಗುವನ್ನು ಇಟ್ಕೊಳ್ತಾಳೆ, ಜೋಪಾನವಾಗಿ ಮಗುವನ್ನು ಕಾಪಾಡ್ಕೋತಾಳೆ,
ಮಗುವನ್ನು ಸನ್ಮಾರ್ಗದಲ್ಲಿ ನಡೆಸಬೇಕು ಅಂತ ಇಚ್ಛೆಯನ್ನು ಮಾಡ್ತಾಳೆ. ಆದಷ್ಟು ಅವನಿಗೆ ಸನ್ಮಾರ್ಗದಲ್ಲೇ ಇರುವಂತೆ ಬೋಧನೆಯನ್ನು ಮಾಡ್ತಾಳೆ. ಪ್ರಾಯ ಯಾವ ತಾಯಿಯು ತನ್ನ ಮಗ ಕಳ್ಳ ಆಗಲಿ ಸುಳ್ಳ ಆಗಲಿ ಅವನೊಬ್ಬ ಮರ್ಡರರಾಗಲಿ ಅಂತ ಯಾರೂ ಅನ್ನೋದಿಲ್ಲ. ಜನರಲ್ ಆಗಿ ಅಪವಾದ ಯಾರೋ ಒಬ್ಬರು ಇಬ್ಬರು ಇರಬಹುದು. ಸಹಜವಾಗಿ ನಾವಂತೂ ಸರಿ ಇಲ್ಲ, ನಮ್ಮ ಮಕ್ಕಳಾದರೂ ಚೆನ್ನಾಗಿರಲಿ ಅಂತ ಶಿಕ್ಷಣವನ್ನು ಕೊಡಲಿಕ್ಕೆ ತಾನು ಓದದೇ ಇದ್ದರೆ ಒಳ್ಳೆ ಶಾಲೆಗೆ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಾಳೆ. ಇನ್ನು ಮಗನಿಗೆ ಏನಾದರೂ ಕೆಟ್ಟದ್ದು ಆಗಬಾರದು ಅಂತ ಕಂಡ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಸ್ವಾಮಿ, ಇವನನ್ನು ಚೆನ್ನಾಗಿಟ್ಟಿರು, ಯಾಕೋ ಇವನು ಹುಚ್ಚುಚ್ಚಾಗಾಡ್ತಾಯೇನೆ, ನಮ್ಮ ಥರ ಆಗೋದು ಬೇಡ, ಮಾಡೋದು ಬೇಡ, ಹೀಗೆಲ್ಲ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಇದು ತಾಯಿ ಮಾಡುವಂಥದ್ದು. ಹೊಟ್ಟೆಯಲ್ಲಿ ಇಟ್ಕೊಳ್ತಾಳೆ, ಹಡಿತಾಳೆ, ಹಾಲನ್ನು ಕೊಡ್ತಾಳೆ, ಅನ್ನ ಆಹಾರವನ್ನು ಕೊಡ್ತಾಳೆ, ಮಲಮೂತ್ರ ವಿಸರ್ಜನೆ ಮಾಡಿದಾಗ ಎತ್ತುತ್ತಾಳೆ. ಅಪ್ಪ ಒಂದು 5 ನಿಮಿಷ ಆ ಮಗುವನ್ನು ಮುದ್ದಾಡ್ತಾನೆ. ಹೆಚ್ಚೊತ್ತು ಬೆಳೆಯೋದು ತಾಯಿಯ ಒಡಲಲ್ಲಿ, ತಾಯಿಯ ಮಡಿಲಲ್ಲೇ ಮಗು. ತಾಯಿನೇ ಹೆಚ್ಚೆತ್ಕೊ ಹಚ್ಕೊಂಡಿರತ್ತೆ. ಅಪ್ಪ ಮುದ್ದಾಗಿದ್ದರೆ ಎತ್ಕೊಂಡು ಮಾಡಿ ಅದೊಂಚೂರು ಹೇಸಿಗೆಯನ್ನು ಮಲಮೂತ್ರ ವಿಸರ್ಜನೆ ಮಾಡಿ, ಏ ನೋಡಿಲ್ಲಿ 1 ನಿಮಿಷ ಕೆಳಗಿಳಿಸೇ ಬಿಡ್ತಾನೆ. ಯಾ ನೀವೊಂದು ನೀವು ಎತ್ಕೊಂಡಾಗೇ ಹೀಗೆ ಮಾಡ್ತಾನೆ ಇವನು, ಹೊಡಿ ನಮ್ಮ ಕೂಸು ಅಸಹ್ಯ ಅಪ್ಪ ಇವನು ಅಂತ ಅವನಂದರೆ ಹಾಗೆಲ್ಲ ಅನ್ಬೇಡ್ರಿ. ನಮ್ಮ ಕೂಸನ್ನ ಸ್ವಚ್ಛ ಮಾಡಿ ಮತ್ತೆ ಮುದ್ದಾಡಿ ನನ್ನ ಕಂದ ಅಲ್ವಾ ಅಂತ ಯಾವ ಹೇಸಿಗೆಯೂ ಇರಲ್ಲದೆ ಮಗನ ಮಲಮೂತ್ರವನ್ನು ಎತ್ತುತ್ತಾಳೆ ತಾಯಿ. ಆ ಮಲಮೂತ್ರವನ್ನು ಎತ್ತೋದಕ್ಕೆ ತಾಯಿಗೆ ಬೇಜಾರಾದರೆ ಮಗುವಿನ ಗತಿ ಏನು? ಅದರಲ್ಲೇ ಬಿದ್ದು ಒದ್ದಾಡಬೇಕು. ರಕ್ಷಣೆ ಮಾಡಿದಾಳೆ ತಾಯಿ. ಇವತ್ತು ಒಂದಿರತ್ತೆ, ಇವತ್ತೆಲ್ಲ ಬೇರೆ ಬೇರೆ ಅನುಕೂಲತೆಗಳೆಲ್ಲ ಬಂದಿದೆ. ಹಿಂದೇನಿತ್ತು ಪಾಪ? ಏನೇನೇನೂ ಇಲ್ಲ ಪಾಪ. ಬಟ್ಟೆ ಗತಿ ಇಲ್ಲ ಕಟ್ಟಲಿಕ್ಕೆ. ಆದರೂ ಆ ಮಗುವನ್ನು ಒರೆಸಿ ಮಾಡಿ ಅದಕ್ಕಾಗಿ ಒಂದು ಪಿಂಡವನ್ನು ಇಡಿಸ್ತಾರೆ. ನನ್ನ ಮಲಮೂತ್ರವನ್ನು ನೀನು ಬಾಚಿದ್ದಕ್ಕೆ ನಿನಗೊಂದು ಪಿಂಡ ಅಂತ. ರಾತ್ರೋ ಮೂತ್ರ ಪುರೀಷಾಭ್ಯಾಮ್, ಹಗಲಲ್ಲ ರಾತ್ರಿ ಕಾಲದಲ್ಲಿ ನಾನು ನೀನು ಮಲಗಬೇಕು ಪಾಪ. ಮನೆ ಕೆಲಸವನ್ನು ಮಾಡಿ ಮಾಡಿ ಮೈ ಕೈ ಎಲ್ಲ ನೋವು ಬಂದು ಮಲಗಿದರೆ ಸಾಕು, ಬೆಳಗ್ಗೆ ಇನ್ನು ಬೇಗ ಏಳಬೇಕು ಅಂದ್ಕೊಂಡು ಮಲಗಿದಾಗ ನಾನೆದ್ದು ಹೋ ಅಂತ ಹೊಡ್ಕೋತಾ ಇದ್ದರೆ ರಾತ್ರಿ ಮಲವನ್ನು ಮೂತ್ರವನ್ನು ವಿಸರ್ಜನೆ ಮಾಡಿದ ಕೂಡಲೇ ಅಯ್ಯೋ ಪಾಪ ಏನೋ ಮಾಡಿದೆ ಅಂತ ಏನೋ ಚೋರೋ ಪಾರೋ ಬೈಕೊಂಡು ಹೋಗಲಿ ಬಿಡ್ರಿ ಪಾಪ, ಅದೇನು ಮಾಡುತ್ತೆ, ಅದಕ್ಕೆ ಬುದ್ಧಿ ಇಲ್ಲ ಅಂಥೇಳಿ ಒದ್ದೆ ಆದ ಬೆಡ್ಶೀಟನ್ನು ಬದಲಾಯಿಸಲಿಕ್ಕೆ ಬೇರೆ ಗತಿ ಇಲ್ಲದೆ ನಿನ್ನ ಸೆರಗಿನಿಂದಲೇ ಅದನ್ನು ಒರೆಸಿ ವಾಸನೆಯೋ ಗೀಸನೆಯೋ ನನ್ನ ಕಂದ ಅಂತ ತೊಡೆ ಮೇಲೆ ಹಾಕ್ಕೊಂಡು ಆ ಮಗುವಿಗೆ ಹೊದ್ದಿಗೆ ಬೇಕು, ಅದು ಒದ್ದೆ ಕೈಯನ್ನೇ ಹೊದ್ದಿಗೆ ಆಗಿ ಇಟ್ಕೊಂಡು ಗೋಡೆಗೆ ಹೊರಕೊಂಡು ಮಲಗಿದ ದಿವಸ ಎಷ್ಟೋ. ಅದಕ್ಕಾಗಿ ನಿನಗೊಂದು ಪಿಂಡವನ್ನು ಇಡ್ತೇನೆ, ತಸ್ಯ ನಿಷ್ಕ್ರಮಣಾರ್ಥಾಯ ಮಾತೃಪಿಂಡಂ ದದಾಮ್ಯಹಂ. ಈ ಋಣ ಒಂದು ಜನ್ಮದ್ದು. ಅನಾದಿ ಕಾಲದಿಂದ ವಾಯುದೇವರು ಇದನ್ನು ಮಾಡಿಸ್ತಾ ಇದ್ದಾರೆ. ಮಲಮೂತ್ರ ಆಚೆನೇ ಬರದೇ ಇದ್ದರೆ ತಾಯಿ ಏನು ಮಾಡ್ತಾಳೆ? ಬಂದರೆ ಬಳಿಬಹುದು. ಮುಖ್ಯಪ್ರಾಣ ದೇವರು, ಅಪಾನನಾಮಕ ವಾಯುದೇವರು ದೇಹದ ಹೊಲಸನ್ನು ಹೊರಗೆ ಹಾಕ್ತಾರೆ ಅನ್ನೋದಕ್ಕೆ ಬದುಕಿದ್ದೀವಿ. ತಾಯಿ ಮಾಡೋದು, ತಾಯಿ ಗರ್ಭದಲ್ಲಿ ಇದ್ದಾಗ ತಾಯಿ ಎಷ್ಟು ಮಾಡಬಹುದು? ಬಿಸಿಯಾದ ಸ್ವಲ್ಪ ಆರಿರುವ ಆಹಾರವನ್ನು, ಮಗು ಬೆಳಿಲಿಕ್ಕೆ ಪೋಷಕವಾದ ಆಹಾರವನ್ನು ತಿನ್ನಬಹುದು. ಇದು ತಾಯಿ ಮಾಡೋದು. ಮುಖ್ಯಪ್ರಾಣದೇವರು ಯಾಕೆ ಎಲ್ಲರಿಗೂ ತಾಯಿ? ಗರುಡ ಪುರಾಣದಲ್ಲಿ ತಿನ್ನುವ ಆಹಾರ ಯಾವ ರೀತಿಯಾಗಿ ನಮ್ಮ ದೇಹದಲ್ಲಿ ವಿಭಾಗವಾಗಿ ಹೋಗುತ್ತೆ ಅನ್ನೋದನ್ನು ಹೇಳ್ತಾರೆ. ಮುಖ್ಯಪ್ರಾಣದೇವರ ವ್ಯಾಪಾರವನ್ನು 10 ಜನ ಮುಖ್ಯಪ್ರಾಣದೇವರು, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ, ಇದು ಪ್ರಸಿದ್ಧವಾದದ್ದು. ನಾಗ ಕೂರ್ಮ ಕೃಕಲ ದತ್ತ ಧನಂಜಯ, ಇನ್ನು 5 ಪ್ರಾಣದೇವರು, ಒಟ್ಟು 10 ಜನ. ಇವರು ಮಾಡುವ ಪ್ರಾಣ ವ್ಯಾಪಾರವನ್ನು ಹೇಳ್ತಾ ತಿಂದ ಅನ್ನ ಆಹಾರ ಇದೆಯಲ್ಲ, ನಯತೆ ವ್ಯಾನಕೋ ವಾಯು ಸಾರಾಂಶಂ ಸರ್ವನಾಡಿಸು. ತಿಂದ ಅನ್ನ ಆಹಾರದ ಸಾರವನ್ನು ತಾಯಿ. ಎಲ್ಲಾದರೂ ಫಂಕ್ಷನ್ನಿಗೆ ಹೋದಾಗ ಮಗ ಸ್ಕೂಲಿಗೆ ಹೋಗಿದ್ದಾನೆ ಅಂದರೆ ಏನೋ ಪ್ರೀತಿ, ಅಲ್ಲಿ ಏನು ಬೈತಾರೋ ಹರಕು ಅನ್ಕೋತಾರೋ ಏನಾದರೂ ಅನ್ನಲಿ, ಬಡತನ ನಮ್ಮನೇಲಂತೂ ಮಾಡಿಲ್ಲ. ಅಡುಗೆಯವ್ರನ್ನ ಕೇಳಿ ಒಂದು ಸಣ್ಣ ಜಿಲೇಬಿ ಇದ್ದರೆ ಕೊಡಪ್ಪ, ತಿಂದ್ರಲ್ರಿ ಅಲ್ಲಿ, ಇಲ್ಲ ನನ್ನ ಕಂದನಿಗೆ ಬೇಕು, ನಾನು ಎಲೆ ಮೇಲೆ ಹಾಕ್ಬೇಡ್ರಿ ಕೈ ಕೊಡ್ರಿ ಅಂದೆ, ಅವ್ಳಿಗೆ ಎಲೆ ಮೇಲೆ ಹಾಕ್ತೀವಿ ಅಂದರು. ಎಂಜಲು ಹೇಗೆ ಅಂತ ಕೇಳಿ ಸಾರವನ್ನು ತಾಯಿ ತಂದಿರ್ತಾಳೆ ತನ್ನ ಮಗನಿಗೆ. ಅವರು ಬೈಕೋತಾರೆ ಅನ್ಕೋತಾರೆ, ಬಡತನ ತನಗೆ ಕೊಡಿಸ್ಲಿಕ್ಕಿಲ್ಲ ಮಾಡಲಿಕ್ಕಿಲ್ಲ.
ಏನೋ ನನ್ನ ಕಂದ ತಿನ್ನಲಿ ಅಂತ. ಪ್ರಾಯ ಈ ಕಾಲದಲ್ಲಿ ಆ ಥರದ್ದಿಲ್ಲ, ಆದರೂ ಕೆಲವು ಮನೆಯಲ್ಲಿ ಇರ್ಬೋದು. ಅಂತೂ ತನ್ನ ಮಗನಿಗೆ ಸಾರವನ್ನು ಕೊಡಬೇಕು ಅಂತ ಇಷ್ಟಪಡ್ತಾಳೆ. ನನ್ನ ಮಗನಿಗೆ ಸಾರ, ಅದು ಚೆನ್ನಾಗೇ ತಿನ್ನಲಿ, ಗಟ್ಟುಮುಟ್ಟಿಯಾಗಿರಲಿ. ನಮ್ಮ ಮುಖ್ಯಪ್ರಾಣ ದೇವರು ಏನು ಮಾಡ್ತಾರೆ, ಪ್ರತಿಯೊಬ್ಬ ತಿಂದ ಅನ್ನ ಆಹಾರವನ್ನು ಹೊಕ್ಕಳ ಹತ್ತಿರ ತರ್ತಾರಂತೆ. ತಂದಾದ ಮೇಲೆ ನೀರಿನ ಪಾರ್ಟಿಕಲ್ ಬೇರೆ, ಸಾಲಿಡ್ ಆದ ಪಾರ್ಟಿಕಲ್ಸ್ ಬೇರೆ ಮಾಡಿ ಜಾಟರಾಗ್ನಿ ಅಂತ ಇದೆ ಹೊಟ್ಟೆಯಲ್ಲಿ, ಕಿಚ್ಚು, ಅದನ್ನೇ ಹೊಟ್ಟೆ ಕಿಚ್ಚು ಅನ್ನೋದು. ಅದು ಚೂರೇ ಇದ್ದರೆ ಪರವಾಗಿಲ್ಲ, ಅದು ಜಾಸ್ತಿ ಆದರೆ ಕಷ್ಟ. ನಾನು ತಿಂದದ್ದು ಅರಗಬೇಕು ಅಂದರೆ ತಪ್ಪಿಲ್ಲ, ಊರೋರ್ದೆಲ್ಲ ನನಗೆ ಬೇಕು ಅಂದರೆ ಅದು ಹೊಟ್ಟೆ ಕಿಚ್ಚು ಅನ್ನಿಸ್ಕೊಳ್ಳುತ್ತೆ. ಕಿಚ್ಚು ಬೇಕೇ ಬೇಕು, ಬಾಡಿ ಟೆಂಪರೇಚರ್ ಇಲ್ಲ ಅಂದರೆ ಅವನು ಔಟ್ ಅಂತಾನೆ. ಬಿಸಿಯಾಗಿದ್ರೇ ಬದುಕಿದಾನೆ ಅಂತ. ದೇಹದ ಟೆಂಪರೇಚರನ್ನು ಮೈಂಟೈನ್ ಮಾಡ್ತಾರೆ ವೈಶ್ವಾನರ ಅಂತ ದೇವರೇ ಅದು. ವಿಶ್ವನರ ಸಂಬಂಧಿತ್ವಾತ್ ವೈಶ್ವಾನರ ಅಂತ ಯಾದವಾರ್ಯರು ಬರೀತಾರೆ ದ್ವಿತೀಯ ಸ್ಕಂದ ಭಾಗವತದಲ್ಲಿ. ವೈಶ್ವಾನರ ಲೋಕ ಅಂದರೆ ಎಲ್ಲರ ಹೊಟ್ಟೆಯಲ್ಲಿ ಇರ್ತಾನೆ ಅಂದರೆ ಯಾರವನು? ವಿಶ್ವನರರ ಸಂಬಂಧಿಯಾದದ್ದರಿಂದ ವೈಶ್ವಾನರ ಅಂತ ಅವನ ಹೆಸರು. ತಿಂದ ಅನ್ನ ಆಹಾರವನ್ನು ಪಚನೆ ಮಾಡುವ ಅಗ್ನಿಯವನು ಅಂತ. ಅಲ್ಲಿಗೆ ತಂದು ಅಲ್ಲೊಂದು ಪಾತ್ರೆ ಇದೆ ಅಂತ, ಆ ಪಾತ್ರೆಯಲ್ಲಿ ನೀರನ್ನು ಹಾಕಿ ಮುಖ್ಯ ಪ್ರಾಣದೇವರು ಈ ತಿಂದ ಅನ್ನ ಆಹಾರವನ್ನು ಮತ್ತೆ ಹಾಕಿ ಮೆತ್ತಗೆ ಕೆಳಗೆ ಊತ್ತಾರಂತೆ. ಅದು ಮೆತ್ತೆ ಬೇಯತ್ತಂತೆ. ಬೆಂದ ಮೇಲೆ ಅದರ ಸಾರವನ್ನು ವ್ಯಾನನಾಮಕ ವಾಯುದೇವರಿಗೆ ಕೊಟ್ಟು, ನೀನು ದೇಹದ ಎಲ್ಲ ಪಾರ್ಟ್ಗಳಿಗೆ ಯಾವ್ಯಾವ ವಿಟಮಿನ್ ಎಲ್ಲಿಗೆ ಬೇಕೋ ಅದನ್ನು ನೀನು ಇದನ್ನು ವಿಭಾಗ ಮಾಡಿ ಸಪ್ಲೈ ಮಾಡು. ಡಿಫಿಷಿಯನ್ಸಿ ಬಂದರೆ ತಗೋತೀವಿ, ನಾಲಿಗೆ ಹುಣ್ಣು ಬಂತು ವಿಟಮಿನ್ ಬಿನ್ನ ತೊಗೊಳ್ತೀವಿ, ಕಣ್ಣು ಏನೋ ಶಾರ್ಪ್ನೆಸ್ ಕಳ್ಕೊಳ್ತು ಈ ವಿಟಮಿನ್ನು ಅಂತ. ಬಡಿಸೋರು ಯಾರಾದರೂ ಕೇಳ್ತಾರ ಎ ವಿಟಮಿನ್ನು ಬಿ ವಿಟಮಿನ್ನು ಸಿ ವಿಟಮಿನ್ನು? ಬಿಸಿಬೇಳೆ ಹುಳಿ ಅನ್ನದಲ್ಲಿ ಎಲ್ಲ ವಿಟಮಿನ್ನು ಕೂತಿರತ್ತೆ, ಎ ಟು ಝಡ್ ಸಪರೇಟ್ ಮಾಡಿರಿ ನೋಡೋಣ. ಯಾವುದಾದ್ರೂ ಇದು ಎ ಇದು ಬಿ ಏನೇನೇನೇನೇನೇನು ಆಗೋದಿಲ್ಲ. ತಿಂದ ಆಹಾರವನ್ನು ಮುಖ್ಯ ಪ್ರಾಣ ದೇವರು ವ್ಯವಸ್ಥೆಯನ್ನು ಮಾಡಿ ಅದನ್ನೇ ಅಂತಾರೆ. ನಯತೆ ವ್ಯಾನಕೋ ವಾಯು ಸಾರಾಂಶಂ ಸರ್ವನಾಡಿಸು ಆಹಾರೋ ಭುಕ್ತ ಮಾತ್ರೋ ಹಿ ವಾಯುನ ಕ್ರಿಯತೆ ದ್ವಿಧ. ಎರಡೂ ವಿಭಾಗ ಮಾಡ್ತಾರೆ. ಸಂಪ್ರವಿಶ್ಯ ಗುದೇ ಸಮ್ಯಕ್ ಪೃಥಗ್ ಅನ್ನಂ ಪೃಥಗ್ ಜಲಂ. ಅನ್ನ ಬೇರೆ ಜಲ ಬೇರೆ. ಊರ್ಧ್ವಂ ಅಗ್ನೇ ಜ್ವಲಂ ಕೃತ್ವ ಕೃತ್ವಾನ್ನಂ ಚ ಜಲೋಪರಿ. ಅಗ್ನಿಯ ಮೇಲೆ ಜಲ, ಜಲದ ಒಳಗೆ ಈ ಸಾಲಿಡ್ಡು, ಇದನ್ನು ಹಾಕಿ ಅಗ್ನೇಶ್ಚ ಅದ ಸ್ವಯಂ ಪ್ರಾಣ ಸ್ಥಿತ್ವ ಅಗ್ನಿಂ ಧಮತೆ ಶನೈಹಿ. ಧಮನ, ಧಮನ ಅಂದರೆ ಊದೋದು, ಊದುಗೊಳಿವೆ ವೇಣು ಧಮನ್ಯ ಪ್ರಬೋಧ್ಯ ಅಂತೀವಲ್ಲ, ಮೆತ್ತಗೆ ಊತಾರನ್ನು. ತುಂಬ ಜಾಸ್ತಿ ಊದಿದ್ರೆ ಸೀದೋಗತ್ತೆ, ಸೀದೋಬಾರ್ದದು. ನೀಟಾಗಿ ಊದಿ ಮೆತ್ತಗೆ ಆದಮೇಲೆ ವಾಯುನ ಧ್ಯಾ ಜ್ಮಾಯಮಾನೋಗ್ನಿಹಿ ಪೃಥಕ್ ಕಿಟ್ಟಂ ಪೃಥಕ್ ರಸಂ. ಹೊಲಸು ಭಾಗ ಬೇರೆ, ಸಾರ ಭಾಗ ಬೇರೆ ಆಗಿ ಎರಡನ್ನು ಬೈಫರ್ಕೇಟ್ ಮಾಡಿ ಒಂದು ಪ್ರಾಣದೇವರಿಗೆ ಕೊಡ್ತಾರೆ. ಪ್ರಾಣದೇವರೇ ಅಪಾನ ನಾಮಕ ವಾಯುದೇವರಿಗೆ, ನೀ ತೆಗೆದುಕೊಂಡು ಇದನ್ನು ಹೊರಗೆ ಹಾಕು. ಇಲ್ಲಿ ವ್ಯಾನನಾಮಕ ವಾಯುದೇವರೇ ಅದನ್ನು ಜವಾಬ್ದಾರಿ ತಗೊಳ್ತಾರೆ ಅಂತಾನೆ ಅಂದ್ಯಾರು. ಕುರುತೆ ವ್ಯಾನಕೋ ವಾಯು ವಿಶ್ವಕ್ಸಂ ಪ್ರಾಪಯೇದ್ರಸಂ ದ್ವಾರೈರ್ದ್ವಾದಶ ದ್ವಾರಶ ದ್ವಾದಶಿರ್ಭಿನ್ನಂ ಕಿಟ್ಟಂ ದೇಹಾತ್ ಬಹಿಸ್ರವೇತ್. ವ್ಯಾನನಾಮಕ ವಾಯುದೇವರು ಸಾರವನ್ನು ವಹಿತಾರೆ, ಅಪಾನನಾಮಕ ವಾಯುದೇವರು ದೇಹದ 12 ಭಾಗದಿಂದ ಹೊರಗೆ ಹಾಕ್ತಾರಂತೆ. 12 ಭಾಗದಿಂದ ಹೊರಗೆ ಹಾಕಬೇಕಾದ್ರೆ ಯಾವ ಡೋರಲ್ಲೂ ಬೇರೆ ಪದಾರ್ಥ ಬರಬಾರ್ದು, ಆ ದ್ವಾರಕ್ಕೆ ಏನು ಸೀಮಿತವೋ ಅದೇ ಬರಬೇಕು. ಮೂಗಿನಲ್ಲಿ ಬರೋದು, ಕಣ್ಣಲ್ಲಿ, ಕಣ್ಣಲ್ಲಿ ಬರೋದು, ಕಿವಿಲಿ ಬಂದರೆ ಡಾಕ್ಟರ್ ಹತ್ರ ಓಡೋಗ್ತೀವಿ. ಕಣ್ಣಲ್ಲಿ ಬರುವಂತಹ ರಸವೇ ಬೇರೆ, ಕಿವಿಯಲ್ಲಿ ವ್ಯಾಕ್ಸ್ ಥರ ಕೊಳಕು ಬರುತ್ತೆ. ಹಣ್ಣಿನಲ್ಲಿ ಅದು ಬರೀತಾರೆ ಎಲ್ಲೆಲ್ಲಿ ಅಂತ, ಕರ್ಣ, ಅಕ್ಷಿ, ನಾಸಿಕ, ಜಿಹ್ವ, ದಂತ, ಆಮೇಲೆ ನಖ, ಗುದಮ್ಮೆ, ಗುಖ್ಯಂ, ಶಿರ, ವಪುರ್ಲೋಮ, ಮಲಸ್ಥಾನಾನಿ ಚಕ್ಷತೆ. ಕೂದಲಿಂದ ಕೆಲವು, ಉಗುರಿನಿಂದ, ಹಲ್ಲಿನಿಂದ, ಮಲಮೂತ್ರದ್ದಂತೂ ಸರಿನೇ ಸರಿ. ಈ ಎಲ್ಲ ದ್ವಾರದಿಂದ ಮುಖ್ಯ ಪ್ರಾಣದೇವರು ಹೊರಗೆ ಹಾಕ್ತಾರೆ ನಾರ್ಮಲ್ ಆಗಿರೋರಲ್ಲಿ. ಗರ್ಭಿಣಿಯ ದೇಹದಲ್ಲಿದ್ದ ಆ ತಿಂದ ಅನ್ನ ಆಹಾರವನ್ನು ರಸರೂಪ ಮಾಡಿ ಗರ್ಭಗತವಾದ ಮಗುವಿಗೆ ಹೊಕ್ಕಳಿನ ಮುಖಾಂತರ ಡೈರೆಕ್ಟಾಗಿ ಸಪ್ಲೈ ಮಾಡ್ತಾರೆ.
ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಅಲ್ಲಿ ಅದಕ್ಕೆ ವಾಯುವಿನ ಸಂಚಾರ ಬೇಕು, ಉಸಿರಾಡಬೇಕು. ಉಸಿರಾಡದೇ ಇದ್ರೆ ಸತ್ತೋಗ ಸಫೋಕೇಶನ್ ಅಂತೀವಿ. ಗರ್ಭದಲ್ಲಿ ಕೂತಾದಾಗ ಮಗುಗೆ ಎಷ್ಟು ಬೇಕೋ ಅಷ್ಟು ವಾಯು, ತುಂಬ ಜಾಸ್ತಿ ಇದ್ದರೆ ಚಳಿ, ವಾಯುವೇ ಇಲ್ಲ ಅಂದರೆ ಕಷ್ಟ. ಇಷ್ಟೆಲ್ಲ ನಿನ್ನ ಅಮ್ಮ ಮಾಡಿದ್ದು ಚೂರು. ಮುಖ್ಯ ಪ್ರಾಣದೇವರು ನಿಮ್ಮಮ್ಮನನ್ನೂ ರಕ್ಷಣೆ ಮಾಡಿ ನಿನ್ನನ್ನೂ ರಕ್ಷಣೆ ಮಾಡಿದ್ರು. ಹೀಗಾಗಿ ಎಲ್ಲ ತಾಯಿಯಂದರಕ್ಕಿನ್ನ ದೊಡ್ಡ ಜವಾಬ್ದಾರಿ ಮುಖ್ಯ ಪ್ರಾಣದೇವರು. ಕೊಳಕನ್ನೆಲ್ಲ ನಮ್ಮಿಂದ ದೂರ ಮಾಡಿ ಅಪ್ಪನ ಹತ್ರ ಕಳಿಸ್ತಾರಂತೆ. ಅಪ್ಪ ತಿಮ್ಮಪ್ಪ ಶ್ರೀನಿವಾಸ ಭಗವಂತ, ಅವನ ಹತ್ರ ಹೋಗಬೇಕಾದ್ರೆ ಕೊಳಕಿದ್ರೆ ವಾಯುದೇವರು ಹೇಳ್ತಾನೆ ಕರ್ಕೊಂಬರಬೇಡ ಅಂತ. ಆ ವಾಯುದೇವರು ಏನು ಮಾಡ್ತಾರೆ, ಇವನು ಕೊಳಕೆಲ್ಲ ತೊಳಿತಾರಂತ. ಅದ್ಯಾವುದು ಕೊಳಕು, ಅಜ್ಞಾನ ಅನ್ನುವ ಕೊಳಕನ್ನೆಲ್ಲ ಸ್ವಚ್ಛ ಮಾಡಿ, ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಂತರಂಚ ದಿಶಾದೃಶನ್ನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಸೂರ್ಯನನ್ನು ಮೀರಿಸತ್ತೆ ನಮ್ಮ ವಾಯುದೇವರ ಯೋಗ್ಯತೆ. ಯಾಕೆ ಅಂದರೆ ಆ ಸೂರ್ಯ ಮೂರು ಲೋಕದಲ್ಲಿ ಬೆಳಗದರೆ ವಾಯುದೇವರು ಒಳಗಿನ ಕತ್ತಲನ್ನು ಕಳೀತಾರೆ, ಅಜ್ಞಾನವನ್ನು ಕಳೀತಾರೆ. ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಅಂತಾರಲ್ಲ, ನನ್ನನ್ನು ಸರಿಯಾದ ಮಾರ್ಗದಲ್ಲಿ ಇಟ್ಟು ಉದ್ಧಾರ ಮಾಡಿದೆ, ಭೂಯೋ ಭೂಯೋ ನಮಾಮ್ಯಹಂ. ಹಾಗಾಗಿ ಗರ್ಭದಲ್ಲಿ ಹೊತ್ತಂತೆ ವಾಯುದೇವರು ಹುಟ್ಟಿದ ಮೇಲೂ ಸದಾ ತಮ್ಮ ಗರ್ಭದಲ್ಲೇ ಹೊತ್ತಿದ್ದಾರೆ. ಇಷ್ಟೇ, ತಾಯಿ ತನ್ನ ಗರ್ಭದಲ್ಲಿ ಮಗುವನ್ನು ಹೊತ್ತರೆ ವಾಯುದೇವರು ನಮ್ಮ ಗರ್ಭದಲ್ಲಿ ಇದ್ದು ನಮ್ಮನ್ನು ಹೊರತಾ ಇದ್ದಾರೆ. ಶ್ರೀಮದಾಚಾರ್ಯರನ್ನು ಒಬ್ಬ ಹೊತ್ತ ಅಂತ ಇದೆ, ಒಬ್ಬ ಭುಜದ ಮೇಲೆ ಕೂಡಿಸ್ಕೊಂಡು ಬಂದ ಅಂತ. 13ನೇ ಸರ್ಗದಲ್ಲಿ ಆಚಾರ್ಯರು ಬರಬೇಕಾದ್ರೆ ಒಬ್ಬ ಹೊತ್ಕೊಂಬಂದ ಅಂತ. ನಾರಾಯಣ ಪಂಡಿತರಂದರು, ಅಲ್ಲ ಮಧ್ವಾಚಾರ್ಯರನ್ನು ಹೊರುವ ಶಕ್ತಿ ಸಾಮರ್ಥ್ಯ ಅವನಿಗಿತ್ತ? ಇಲ್ಲಪ್ಪ. ಮತ್ತು ಹೊತ್ತ ಅಂದರೆ ಆಹಾ, ಮಧ್ವಾಚಾರ್ಯ ಅವನ್ನೂ ಹೊತ್ತು ಅವರು ಅವ್ರ ಮೇಲೆ ಕೂತಿದ್ರು, ಅಂದರೆ ತಮ್ಮನ್ನು ತಾವೇ ಹೊತ್ತರು ಅಂತ. ಶ್ರೀಮದಾಚಾರ್ಯರು ತಮ್ಮನ್ನು ತಾವೇ ಹೊತ್ತಿದ್ದು, ಅವನು ಸುಮ್ಮನೆ ಮೀಡಿಯಾ ಅಷ್ಟೇ, ಕೀರ್ತಿ ಅವನಿಗೆ. ಯಾಕೆಂದರೆ ಅವನನ್ನು ಹೊತ್ತಿದ್ದು ಈ ವಾಯುದೇವರು. ವಾಯುದೇವರು ಏನಾದರೂ ಅವನನ್ನು ಹೊತ್ತಿಲ್ಲ ಅಂದರೆ ಅವನ ಆಚಾರ್ಯನ ಹೊರೋದಲ್ಲಿ ಕುಸಿದು ಬೀಳಬೇಕಾಗಿತ್ತು. ಆಚಾರ್ಯರೇ ಆಚಾರ್ಯರನ್ನು ಹೊತ್ತಿದ್ದು. ಭರ್ತಾಸನ್ ಪ್ರಿಯಮಾಣೋ ಬಿವರ್ತಿ ಅಂತ ಪಂಚಮಸ್ಕಂದದಲ್ಲಿ ಜಡಭರತ್ರ ಹೇಳ್ತಾರೆ, ಎಲ್ಲರನ್ನ ಹೊತ್ತ ದೇವರೇ ನನ್ನ ನಿನ್ನ ಹೊತ್ತಿಯಾನ್. ಹೋಗುವ ದಾರಿಯಲಿ ಹೋದಾಗೆಲ್ಲ ಸಾಗುವವನಲ್ಲ ನಿನ್ನ ಸ್ಮರಣೆಯ ಬಿಟ್ಟು ತೂಗಿ ತೊಟ್ಟಿಲು ಕೊನೆಗೆ ಸ್ಥಳದಲ್ಲಿ ನಿಲ್ಲುವತೆ. ಹಂಗೆ ನಡೆಸುವೆ ಸ್ವಾಮಿ ಹಂಗೆ ನಡ ಕೊಂಬೆ, ದಯವಿರಲಿ ದಯವಿರಲಿ ದಾಮೋದರ. ನಮ್ಮ ಹೊಟ್ಟೆಯಲ್ಲಿ ಇದ್ದು ಒಳ ಹೊರಗೆ ಅಟ್ಮಾಸ್ಫಿಯರ್ ರೂಪದಲ್ಲಿ ಇದ್ದು ತಮ್ಮ ಗರ್ಭದಲ್ಲಿ ಸದಾ ಹೊತ್ತಿರ್ತಾರೆ. ಆದ್ದರಿಂದ ತಾಯಿ ಜೋಪಾನವಾಗಿ ಮಗುವನ್ನು ಕಾಪಾಡ್ತಾರೆ. ಉಪನಿಷತ್ತಿನಲ್ಲಿ ಜೀವ ಅಂದರೆ ಬಂಗಾರ ಅಂತ. ದೇವರು ಆ ಬಂಗಾರ, ನಾವೆಲ್ಲ ಬಂಗಾರವನ್ನು ಎಷ್ಟು ಸೇಫಾಗಿಡಬೇಕೋ ಜೀವನನ್ನು ಅಷ್ಟು ಸೇಫಾಗಿ ಇಟ್ಟಿಯಾನಂತ. ಜೀವನಿಗೆ ಏಟೇ ಬೀಳದೇ ಇರೋ ಥರ ಅವನ ಮೇಲೆ ಆವರಕಗಳನ್ನೆಲ್ಲ ಹಾಕಿ, ಈ ವಿಮಾನದಲ್ಲಿ ಏನೇ ಆದರೂ ಆ ಬ್ಲಾಕ್ ಬಾಕ್ಸ್ ಏಟಾಗಬಾರ್ದಲ್ಲ, ಹಾಗೆ ಈ ಲಿಂಗದೇಹಕ್ಕೆ ಏಟಾಗಲೇಬಾರ್ದು, ಅಪ್ಪಿ ತಪ್ಪಿ ಭಂಗ ಆಗಬಾರ್ದು ಅಂತ ಗಟ್ಟಿಮುಟ್ಟಿಯಾಗಿ ಜೀವನನ್ನು ಕೂಡಿಸಿಟ್ಟಿಯಾನ. ಅದಕ್ಕಂದರೂ ಜೋಪಾನವಾಗಿ ತಾಯಿ ಕಾಪಾಡದಂತೆ ಮುಖ್ಯ ಪ್ರಾಣದೇವರು ತನ್ನ ಭಕ್ತರನ್ನು ತುಂಬ ಜೋಪಾನವಾಗಿ ಕಾಪಾಡ್ತಾರೆ. ಅವನ ಭಕ್ತರು ಅಂತಾದರೆ ಅವರಿಗೆ ಹೊಟ್ಟೆ ಬಟ್ಟೆ ಎಲ್ಲ ಕೊಟ್ಟು ತಾವು ತಮ್ಮನ್ನು ತೋರಿಸಿಕೊಳ್ಳದೆ ತುಂಬ ಚೆನ್ನಾಗಿ ಅವರನ್ನು ಜೋಪಾನವಾಗಿ ಕಾಪಾಡ್ತಾರೆ. ತಾಯಿ ಸನ್ಮಾರ್ಗದಲ್ಲಿ ನಡೀಲಿ ನನ್ನ ಮಗ ಅಂತ ಏನೇನೋ ಚೂರೋ ಪಾರ ಪಾಠ ಹೇಳ್ಕೊಡ್ತಾಳೆ. ಏನದು ಸನ್ಮಾರ್ಗ ಅಂದರೆ ಅವಳ ವಿವಕ್ಷಿತವಾದ ಸನ್ಮಾರ್ಗ, ಅವಳೇ ಒಂದು ಸನ್ಮಾರ್ಗ ಅಂದರೆ ಅವನೊಬ್ಬ ಸಭ್ಯ ಆಗಿರಲಿ, ಚೆನ್ನಾಗಿ ಓದಿ ಮಾಡಿ ನಾಳೆ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು 4 ಕಾಸು ಸಂಪಾದನೆ ಮಾಡಿ ಎಲ್ಲರ ಥರ ಕಾರು ಬಂಗಲೆ ಎಲ್ಲ ಕಟ್ಕೊಂಡಿರಲಿ. ಇಷ್ಟು ನಮ್ಮ ಮುಖ್ಯ ಪ್ರಾಣದೇವರು ಹಾಗಲ್ಲ, ನಿಜವಾದ ಸನ್ಮಾರ್ಗವನ್ನು ತೋರಿಸೋರು ಈ ಪುಣ್ಯಾತ್ಮರು. ಇನ್ನು ಇವನು ತಾಯಿ ಗರ್ಭಕ್ಕೆ ಬರೋದು ಬೇಡ, ಇವನು ಸಂಸಾರಕ್ಕೆ ಬರೋದು ಬೇಡ. ಸ್ವಭಕ್ತಾನ್ ದುರ್ಮಾರ್ಗ ದುದ್ರತ್ಯ ಸನ್ಮಾರ್ಗ ಸ್ಥಾಪಕಾನಾಂ ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ವಾಯುದೇವರ ಭಕ್ತ ಅಂತ ಅವನೇನಾದರೂ ಕನ್ಸಿಡರ್ ಆದರೆ, ವಾಯುದೇವರ ಅಟೆಂಡೆನ್ಸ್ ಲಿಸ್ಟಲ್ಲಿ ಅವನ ಹೆಸರಿದೆ ಅಂತಾದರೆ ಅವನು ದುರ್ಮಾರ್ಗಕ್ಕೆ ಹೋಗೋಕ್ಕೆ ಬಿಡಲ್ಲ.
ಒಂದು ವೇಳೆ ಹೋದರೆ ಕಪಾಳಕ್ಕೆ ಹೊಡೆದು ತಂದು ಸನ್ಮಾರ್ಗಕ್ಕೆ ಹಚ್ಚುತ್ತಾರಂತೆ ಎಲ್ಲ ವಾಯುದೇವ. ಯಾವುದೋ ಒಂದು ಇನ್ಸಿಡೆಂಟಿಂದ ಅವರಿಗೆ ವೈರಾಗ್ಯ ಬರುವಂತೆ ಅದು ಕಪಾಳಕ್ಕೆ ಹೊಡೆದಂತೆ ಮಾಡಿ ತಂದದ್ದು ಯಾರು ಅಂತಂದರೆ ಧೃತರಾಷ್ಟ್ರ. ಧೃತರಾಷ್ಟ್ರ ಅವನೊಬ್ಬ ಯೋಗ್ಯ ಗಂಧರ್ವ. ದುರ್ಯೋಧನ ಕಲಿ, ಕಲಿಯನ್ನು ಮಗನಾಗಿ ಪಡೆದಿದ್ದ. ಕಲಿ ಹುಟ್ಟಬೇಕಾದ್ರೆ ಒಂದು ಅಂಶ ಅಪ್ಪನಲ್ಲೇ ಉಳದೇ ಹೋದ ಅವನು. ಹೀಗಾಗಿದ್ದಕ್ಕೆ ಅವನಿಗೆ ಎಂದೂ ಎಂದೂ ಪಾಂಡವರ ಮೇಲೆ ಒಳ್ಳೆಯ ಭಾವನೆ ಬಂದೇ ಇರಲಿಲ್ಲ. ತನ್ನ ಮಗ ಹೋಗಿದ್ದಕ್ಕೆ ಪಶ್ಚಾತ್ತಾಪ ಇತ್ತು, ಈ ಪಾಂಡವರಿಂದ ನಾವು ಹಾಳಾದ್ವಿ ಅನ್ನೋ ಬೇಜಾರಿತ್ತು. ದುರ್ಯೋಧನಾದಿಗಳಿಗೆ ಸದ್ಗತಿಯನ್ನು ಕೊಡಬೇಕು ಅನ್ನುವ ಬಯಕೆ ಬೇರೆ ಇತ್ತು ಅವನಿಗೆ. ಪಾಂಡವರ ಮನೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ದಿನ ಉಳಿದೋರೇ ಇಬ್ಬರು ಪಾಪ. ಏನಾದರೂ ದೊಡ್ಡವರ ಸೇವೆ ಮಾಡೋಣ ಅಂತಂದರೆ ಉಳಿದವರೇ ಗಾಂಧಾರಿ, ಧೃತರಾಷ್ಟ್ರ, ದೊಡ್ಡಮ್ಮ, ದೊಡ್ಡಪ್ಪ. ಧರ್ಮರಾಜನಿಗೆ ಒಂದು ಸಂತೋಷ, ಇವರಿಬ್ಬರಿಗಾದರೂ ನನ್ನ ಅಪೇಕ್ಷೆ ಇದ್ದದ್ದನ್ನೆಲ್ಲ ಮಾಡಿ ಹಾಕ್ಸೋಣ. ದಿನ ಕೇಳೋನು, ದೊಡ್ಡಪ್ಪ ಇವತ್ತೇನು ಬೇಕು? ಈ ದಿನ ಮಾಡಿಸ್ತಾನೆ ಇದೆ ಏನು? ಇಲ್ಲ, ನೀವೇನು ಬೇಕೋ ಕೇಳಿ. ಆಯಿತು, ಜಾಮೂನು, ಜಿಲೇಬಿ, ಆಂಬೋಡೆ ಮಾಡಿದ್ರೆ ಒಂದಿಷ್ಟು ಸಾರಲ್ಲೂ ಹಾಕ್ಸಿರು, ಮೆತ್ತಗೆ ಮಾಡಲಿ ಆದರೂ ಸಾರಲ್ಲೂ ಹಾಕಿರು, ಎಲ್ಲ ಫಸ್ಟ್ ಕ್ಲಾಸ್ ಮೆನು. ಧರ್ಮರಾಜನಿಗೆ ಸಂತೋಷ, ದೊಡ್ಡಪ್ಪ ತಿಂತಾನೆ. ಭೀಮಸೇನ ದೇವರು ಅಂದ್ರೆ, ಅಣ್ಣ ನೀ ಮಾತ್ರ ಸೇವೆ ಮಾಡಿದ್ರೆ ನಾವು, ನೀನು ಮಾಡಪ್ಪ, ಅದಕ್ಕೇನಂತೆ, ನೀ ಏನು ಮಾಡ್ತಿ? ಬಡಿಸೋ ಜವಾಬ್ದಾರಿ ನನಗೆ ಇಲ್ಲಿ. ಓ ಅವಶ್ಯ ಬಡಿಸು. ಓ ದೊಡ್ಡ ತಂಜಾವೂರು ಬಾಳೆ ಎಲೆ ಹಾಕಿ ದೊಡ್ಡಪ್ಪನ ಕೂಡಿಸಿ, ದೊಡ್ಡಪ್ಪ ಕೂತ್ಕೊಳ್ರಿ, ನಕುಲಾ ಸಹದೇವರನ್ನು ಕೋ ಆರ್ಟಿಸ್ಟ್ಗಳಾಗಿ ಇಟ್ಟುಕೊಂಡು ಭೋಜನ ಕಾಲೇ ಗೋವಿಂದ ನಾಮಸ್ಮರಣ, ಗೋವಿಂದ ಗೋವಿಂದ ಅಲ್ಲ, ಭೋಜನ ಕಾಲೇ ದುರ್ಯೋಧನ ದುಶ್ಯಾಸನ ಸತ್ತಿದ್ದು ಹೇಗೆ ಏನು ಶುರು ಮಾಡಿಬಿಡೋರು. ದೊಡ್ಡಪ್ಪ ಕೇಳಿಸ್ಕೋ, ನಿನ್ನ ಮಕ್ಕಳನ್ನು ಹೇಗೆ ಕೊಂದೆ, ದುರ್ಯೋಧನ ಏನು ಕೆರಚದ, ಅವನ ಕೈಕಾಲು ಹೇಗೆ ಮುರಿದೆ? ಅವನಂದ, ದಿನಾ ಹೇಳ್ತೀಯಲ್ಲೋ, ದಿನಾ ನಿಂಗೆ ಸಂತೋಷ. ಏನು ಸಂತೋಷನೋ, ಭಕ್ಷ್ಯ ಭೋಜ್ಯ ಹಾಕೋದು, ನಂಗೆ ಬೇಡದೆ ಇರೋದು ಹೇಳೋದು, ಯಾರಿಗೆ ಬೇಜಾರಾಗಲ್ರಿ? ಒಂದೊಂದೇ ತರೋದು, ಇನ್ನೇನು ಹಾಕಬೇಕು? ನಿಮ್ಮ ಮಗಂದು ಫೈಲ್ ಅಂತೆ, ತಗೊಳ್ರಿ ಜಾಮೂನು. ನಿಮ್ಗ್ಯಾರು ಹೇಳಿದ್ರು ಅಂದರು? ಓ, ನೀವು ಹೇಳದೆ ಇದ್ರೆ ಗೊತ್ತಾಗಲ್ವಾ ನಮಗೆ, ಅವನು ಹೇಗೆ ಪಾಸ್ ಆಗ್ತಾನೆ, ತಗೊಳ್ರಿ ಇನ್ನೊಂದು ಅಂತ. ಒಂದೊಂದು ಐಟಮ್ ತಂದಾಗೂ ಅವ್ರಿಗೆ ಬೇಡದೇ ಇದ್ದದ್ದು. ಮೊನ್ನೆ ನಿಮ್ಮದು ಬ್ಯಾಗ್ ಕಳೆದೋಯ್ತಂತೆ, ಅಟ್ಟೆ ಬಿಡ್ರಿ, ನೀವು ಹೋದ ಸಲ ಯಾರದೋ ಹೊಡೆದಿದ್ರಿ, ಈ ಸಲ ನಿಮ್ದು ಹೋಯ್ತು, ತೊಗೊಳ್ರಿ ಹೋಳಿಗೆ. ಯಾರಿಗೆ ಬೇಕಿದು? ಗಂಟಲಲ್ಲಿ ಇಳಿತಾ ಇರಲಿಲ್ಲ, ತುಂಬ ಬೇಜಾರಾಯಿತು. ಯಾರಿಗೆ ಹೇಳ್ಕೊಂಬೋದು? ಅವನಿಗೇನು ಡೌಟ್ ಬಂದ್ಬಿಡ್ತು, ಧರ್ಮರಾಜನೇ ಹೀಗೆ ಹೇಳ್ಕೊಟ್ಟಿಯಾನೋ ಏನು? ಅವ್ರ ಮುಂದೆ ಹೇಳ್ಕೊಂಡ್ರೆ ನ್ಯಾಚಿಕ್ ಗೇಡು. ಅವನ ಕಾಲದವರೇ ಬೇಕಲ್ಲ. ವಿಧುರ ಬಂದ. ವಿಧುರ ಹೇಗೆ ನೋಡ್ಕೋತಾರೆ? ತುಂಬ ಚೆನ್ನಾಗಿ ನೋಡ್ಕೋತಾರೋ. ಅದು ಏನು ಅಡುಗೆ ಮಾಡ್ತಾನೆ ಅವನ ಕೈ ಮುರಿಯ, ಅಷ್ಟು ಏನು ರುಚಿ ಅದು. ಏನು ನಿಂಗೇನು ಕೊರತೆ? ಅದೇ ಆ ಬಡಿಸೋದು ಭೀಮ ಬೇಡ, ನಮಗೆ ಕ್ಯಾರಿಯರ್ ಕೊಟ್ಟು ಬಿಡಲಿ, ನಾವು ತಿಂತೀವಿ, ದಯಮಾಡಿ ಅವ್ನು ಬಡಿಸೋದು ಬೇಡ. ಏನು ಸರಿಗೆ ಬಡಿಸಲ್ವಾ, ಚಲ್ತಾನ? ಅಯ್ಯೋ ಚೆಲ್ಲಿ ಬಿಡು, ನಂಗೇನು ಕಣ್ಣು ಕಾಣಲ್ಲ ಬಿಡಲ್ಲ. ಅದಲ್ಲ, ನನಗೆ ಅವರು ಸತ್ತಿದ್ದನ್ನೆಲ್ಲ ತಲೆಯಲ್ಲಿ, ಅವನು ಊಟಕ್ಕೆ ಬಡಿಸ್ದ, ಭಕ್ಷ ಬಿತ್ತು ಅಂದರೆ ದುರ್ಯೋಧನ ಸತ್ತಿದ್ದೇ ಕಾಣತ್ತೆ ನನಗೆ. ಅಷ್ಟು ಕನ್ವಿನ್ಸ್ ಮಾಡಿಸ್ಬಿಟ್ಟೆ. ಏನು ಅಂದರೆ ನಿನ್ನ ಅಭಿಪ್ರಾಯ ಏನು? ನಾಳೆಯಿಂದ ಅವನು ಬಡಿಸೋದು ಬೇಡ, ಇನ್ನೂ ತಣ್ಣಗೆ ತಿನ್ಕೊಂಡು ಉಣ್ಕೊಂಡಿರ್ತೀನಿ, ನಾಚಿಕೆ ಆಗಲ್ವಾ ಅಂದ ಅವನು. ಅಹೋ ಗರೀಯಸಿ ಜಂತೋಹೋ ಜೀವಿತಾಶಾ ಯಾ ಭವಾನ್ ಭೀಮಾಪವರ್ಜಿತಂ ಪಿಂಡಂ ಆದತ್ಸೇ ಗ್ರಹ ಪಾಲವತೆ. ಪಾಂಡವರ ಮನೆ ಸಾಕು ನಾಯಿ ಅಂತೆ ಬಿದ್ದಿದೆಯಲ್ಲ, ನಾಚಿಕೆ ಆಗಲ್ಲ? ದುರ್ಯೋಧನ ಮಾಡಿದ ಎಲ್ಲ ಅನ್ಯಾಯಕ್ಕೂ ಮಧುನು ಆದ್ಯತೆಯನ್ನು ಸಪೋರ್ಟನ್ನು ಕೊಟ್ಟೋ ನೀನು ಪಾಪಿ. ಅವತ್ತೇ ನಾನು ಹೇಳಿದೆ, ತದೇದೇಕಂ ಕುಲಸ್ಯಾರ್ಥೆ, ಒಬ್ಬನ್ನು ಬಿಟ್ಟುಬಿಡು ನಿನ್ನ ಕುಲ ಉಳಿಯತ್ತೆ ಅಂತ. ಸರ್ವನಾಶವನ್ನು ಮಾಡಿಕೊಂಡೆ ನೀನು. ಇವತ್ತು ಪಾಂಡವರು ನನಗೆ ಬಡಿಸ್ತಾ ಇಲ್ಲ, ಇಷ್ಟು ಮಾಡ್ತಾ ಇರೋದು ನಿನಗೆ ಪುಣ್ಯ, ಸೌಟು ತೊಗೊಂಡು ಹಾಕಬೇಕಾಗಿತ್ತು ಪಾಪಿ. ದ್ರೌಪದಿಯ ವಸ್ತ್ರಾಪಹರಣ ಆಗಬೇಕಾದ್ರೆ ಬಾಯಿ ಮುಚ್ಚಿಕೊಂಡು ಕೂತಿದ್ದೆ. ಇವತ್ತು ಅವಳು ಅಡುಗೆ ಮಾಡಿ ನಿನಗೆ ಹಾಕ್ತಿಯಾಳೆ, ಎಷ್ಟು ಅನ್ಯಾಯ ನೀ ಮಾಡಿದ್ದು. ಭೀಮ ನಿನಗೆ ಬೈಬೇಕು ಅಂತ ಮಾಡಿಲ್ಲ, ಇನ್ನಾದರೂ ನನ್ನ ದೊಡ್ಡಪ್ಪ ಉದ್ಧಾರ ಆಗಲಿ ಅಂತ ಮಾಡಿದ್ದಾನೆ. ನಡಿ ಅರಣ್ಯಕ್ಕೆ. ಅರಣ್ಯಕ್ಕೆ ಬಂದ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಇದೇ ಮಾತನ್ನು ಅಂತಾರೆ, ದೊಡ್ಡಪ್ಪನನ್ನು ನಿಂದೆ ಮಾಡಬಹುದಾ? ನೀವೇನೋ ಭಾರಿ ದೊಡ್ಡದು, ಇವರೆಲ್ಲ ದೇವತೆಗಳು ಮಾಡೆಲಿಂಗ್ ಮಾಡಲಿಕ್ಕೆ ಬಂದರು, ಹಾಗೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ ವೃಕೋದರ ಅಂತಿ, ದೊಡ್ಡಪ್ಪನ ಹಿಗ್ಗಾಮುಗ್ಗ ಬೈಯೋದು ಭಾಗವತ ಧರ್ಮನ? ಏನೋ ಮುಂದಿನ ಜನ್ರೇಷನ್ಗೆ ಆ ಭಾಗ್ಯ ಇಲ್ಲ, ಯಾಕೆಂದರೆ ಇರೋದೇ ಒಂದಿರತ್ತೆ, ಎಲ್ಲಿ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಅವನೇ. ಈ ಬೇರೆಯವ್ರಿಗೆ ಇದ್ದವ್ರಿಗೆ ಭಾಗವತ ಧರ್ಮ ಅಂತ ಹೋಗಿ ಹಾಗೀಗೆ ಹೋಗಿ ಉಗಿದು ಬರೋದು ಅಥವಾ ಫೋನ್ ಮಾಡಿ ಬೈತಾ ಇರೋದು,
ನಂಗೆ ಬರಲಿಕ್ಕಾಗಿಲ್ಲ ದೊಡ್ಡಪ್ಪ, ಭಾಗವತ ಧರ್ಮ ಒಂದು 5 ನಿಮಿಷ ಫೋನ್ ಆಫ್ ಮಾಡಿಬಿಡ್ರಿ, ನಿಮ್ಮ ಮಖ ಸುಡ ಅಂತಾನೇ ಶುರು ಮಾಡೋದು. ಇದೇನು ಭಾಗವತ ಧರ್ಮ? ಆಚಾರ್ಯರಂದರು, ಅವನೊಬ್ಬ ಸಾತ್ವಿಕ ಜೀವಿ, ಒಂದು ವೇಳೆ ದಿನ ಮನೆಯಲ್ಲಿ ತಿಂದು ಉಂಡು ಆನಂದದಿಂದ ಇದ್ದ ಅಂತಾದರೆ ಅವನಿಗೆ ಮೂಲ ರೂಪವನ್ನು ಸೇರಿಕೊಳ್ಳುವ ಅರ್ಹತೆ ಇಲ್ಲ. ಈಗ ಕೃಷ್ಣನ ವಿರೋಧವನ್ನು ಮಾಡಿದಾನೆ, ವಾಯುದೇವರ ವಿರೋಧವನ್ನು ಮಾಡಿದಾನೆ, ಹರಿವಾಯುಗಳ ವಿರೋಧವನ್ನು ಮಾಡಿದವರಿಗೆ ಸದ್ಗತಿ ಇಲ್ಲ. ಪಾಪ ಅವನು ಮಾಡಿದ್ದು ಇನ್ನೊಬ್ಬನ ಇನ್ಫ್ಲೂಯೆನ್ಸಿಂದ. ಶ್ರೀಮದಾಚಾರ್ಯ ಅಂತಾರೆ, ಎಲ್ಲಿವರೆಗೂ ಭೀಮಸೇನ ದೇವರು ಬೈದಿಲ್ಲ ಅಲ್ಲಿವರೆಗೂ ಕೂತಿದ್ದಂತೆ ಕಲಿ. ಯಾವಾಗ ಇವರು ಬಾಯಿಗೆ ಬಂದದ್ದು ಬೈದರು, ಕಲಿ ಹೊಟ್ಟೋದಂತೆ. ಆಗ ಅವನಿಗೆ ಒಳ್ಳೆ ಬುದ್ಧಿ ಬಂತು. ನಿರ್ಣಯದಲ್ಲಿ ಆಚಾರ ಅಂತಾರೆ, ಇವತ್ತು ಅವನಿಗೆ ಅನಿಸೋದಿಲ್ಲ, ನಾಳೆ ದಿನ ಅವನು ಅರಣ್ಯಕ್ಕೆ ಹೋಗಿ ದೇವರ ಧ್ಯಾನವನ್ನು ಮಾಡಿ ಮನಃಶಾಂತಿಯನ್ನು ಪಡಿತಾನಲ್ಲ, ಆಗ ಅಂದ್ಕೊಳ್ತಾನೆ ಭೀಮ ತುಂಬ ಒಳ್ಳೆ ಕೆಲಸ ಮಾಡ್ದ, ನನಗಿನ್ನೂ ಅಲ್ಲೇ ಬೈದೆ ಬಡಿಸಿದ್ರೆ ನಾನು ಹಾಳಾಗ್ತಾ ಇದ್ದೆ ಅಂತ. ಮುಂದಾಗುವ ಫಲಿತಕ್ಕಾಗಿ ಈಗ ಮಕ್ಕಳನ್ನು ನಾವು ಶಾಲೆಗೆ ಕಳಿಸ್ಬೇಕಾದ್ರೆ ತಂದೆ ತಾಯಿನೇ ಮಕ್ಕಳ ದೃಷ್ಟಿಯಲ್ಲಿ ವಿಲನ್ಸ್. ದಿನ ಹೊಡಿತಾರೆ ಮಾಡ್ತಾರೆ, ನಮ್ಮಮ್ಮ ಬೇಗ ಎಬ್ಬಿಸ್ಬಿಟ್ಟು ಮಾಡ್ತಾರೆ. ನಾಳೆ ದಿನ ಅದೊಂದು ಓದಿ ಒಳ್ಳೆ ಪೊಸಿಷನ್ನಲ್ಲಿ ಬಂದಾಗ ಅವತ್ತು ನಮ್ಮ ಅಪ್ಪ ಅಮ್ಮ ಹೊಡೆದದ್ದಕ್ಕೆ ನಾನು ಹೀಗಿದ್ದೆ ಅಂತ. ಅದು ಅಳತ್ತೆ ಅಂತ ಮನೇಲೆ ಕೂಡಿಸ್ಕೊಂಡ್ಬಿಟ್ರೆ ನಮ್ಮ ಕೂಸು ತುಂಬ ಅಳತೆ ರೀ, ಅದಕ್ಕೆ ದೇವ್ರ ಇಟ್ಟಾಗತ್ತೆ. ಏನು ಓದ್ದವ್ರಿಗೆಲ್ಲ ಕೆಲಸ ಸಿಕ್ಕಿದೆಯಾ? ಓದ್ದೇ ಇರೋರೆಲ್ಲ ಏನು ಹಾಳಾಗಿ ಹೋಗಿದಾರ? ನಮ್ಮ ಮಗುನೇ ಏನು ಬೇಕಾದ್ರೆ ಮಾಡ್ಕೊಂಬತ್ತೆ. ಆಮೇಲೆ ದೊಡ್ಡದಾದ್ಮೇಲೆ ಯಾರು ನಿಂಗೆ ಇಕ್ಕತ್ತದ, ನೀನು ಅವತ್ತು ಯಾಕೆ ನನ್ನನ್ನು ಓದಿಸ್ಲಿಲ್ಲ ಅಂತ. ಅವತ್ತು ಅಭಿಮಾನವನ್ನು ಪರಿತ್ಯಾಗ ಮಾಡಬೇಕು. ಧ್ರುವರಾಜರ ತಾಯಿ ಅಭಿಮಾನವನ್ನು ಪರಿತ್ಯಾಗ ಮಾಡಿದ್ದಕ್ಕೆ ದೇವರ ದರ್ಶನ ಆಯಿತು. ಹೀಗಾಗಿ ಯಾವ ಅಂತ ಅದಕ್ಕೆ ಭಾಗವತ ಸಪ್ತಮ ಸ್ಕಂದದಲ್ಲಿ ಶಿಕ್ಷೆ ಕೆಲವು ಶಿಕ್ಷೆ ಅಲ್ಲ ಅಂತ ಹೇಳುತ್ತೆ. ತಾಯಿ ಮಕ್ಕಳನ್ನು ಸನ್ಮಾರ್ಗದಲ್ಲಿ ಇಡಬೇಕಾದರೆ ಅವಳೇನು ಶಿಕ್ಷಣವನ್ನು ಮಾಡ್ತಾಳೆ ಶಿಕ್ಷೆ ರೂಪದಲ್ಲಿ, ಅದು ಶಿಕ್ಷೆ ಅಲ್ಲ. ಗುರುಗಳು ಶಿಷ್ಯನನ್ನು ಸನ್ಮಾರ್ಗದಲ್ಲಿ ಇಡಬೇಕಾದರೆ ಹೊಡೆದು ಬಡದು ಪಾಠವನ್ನು ಕಲಿಸೋದು, ಅದು ಶಿಕ್ಷೆ ಅಲ್ಲ. ಇವತ್ತು ಅದೆಲ್ಲ ಸ್ಕೂಲುಗಿಲಲ್ಲಿ ದೊಡ್ಡದು ಇದು ಇಶ್ಯೂ ಆಗಿದೆ. ಏನೋ ಕೋಲುಗಿಲಲ್ಲಿ ಅವರು ಪ್ರಾಣ ಹೋಗೋ ಥರ ಅವರು ಹೊಡಿಬಾರ್ದು. ಅಂತೂ ಮಗನ ಉದ್ಧಾರಕ್ಕಾಗಿ ಮುಂದೆ ಆಗುವ ತುಂಬ ದೊಡ್ಡ ಫಲಕ್ಕಾಗಿ ಸ್ವಲ್ಪ ಇವತ್ತು ಸಹಿಸ್ಕೋಬೇಕು. ಭೀಮಸೇನ ದೇವರು ಅದೇ ಮಾಡಿದ್ದು ನಿರ್ಣಯದಲ್ಲಿ ಅದೇ ಹೇಳ್ತಾರೆ. ಮುಂದೆ ಅವನಿಗೆ ಒಳ್ಳೆ ಭಾವನೆಯೂ ಬಂತು, ಯಾಕೆಂದರೆ ಹೋಗಬೇಕಾದ್ರೆ ಭೀಮನನ್ನು ಆಲಿಂಗನ ಮಾಡಿಕೊ ಅಂತಂದರೆ ಧರ್ಮರಾಜ ಅಂದ ಸ್ವಲ್ಪ ಇರು, ನಿನ್ನ ಆಲಿಂಗನ ಬೇಡ. ದುರ್ಯೋಧನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯುದ್ಧ ಗದಾಯುದ್ಧ ಒಂದು ಕಂಚಿನ ಭೀಮನ ಪ್ರತಿಮೆ ಮಾಡಿಸಿದ್ದ, ಅದನ್ನು ಮುಂದೆ ಬಿಟ್ಟ. ದೊಡ್ಡಪ್ಪ ನಂಗೆ ಆಲಿಂಗನ ಅಂತ ಭೀಮ ಮಾತಾಡಿದ ಹಿನ್ನೆಲೆ ಗಾಯಕ, ಇವನು ಬಂದು ಆಲಿಂಗನ ಮಾಡಿಕೊಂಡು ಮಾಡ್ಕೋತೀನಿ ಬಾ ಅಂಥೇಳಿ ಅಪ್ಪಿಕೊಂಡ್ರೆ ಆ ಕಂಚಿನ ಪ್ರತಿಮೆ ಪುಡಿ ಪುಡಿ ಆಯ್ತಂತ. ಆ ಮುದುಕನ ಶಕ್ತಿ ಏನು, ಭೀಮಸೇನ ದೇವ್ರನ್ನ ಅಪ್ಕೊಂಡಿದ್ರೆ ಏನಾಗ್ತಾ ಇಲ್ಲ, ಇವನು ಪುಡಿ ಪುಡಿ ಆಗ್ಬಿಟ್ಟಿರೋನು, ಅದಾಗೋದು ಬೇಡ ಅಂತ. ಯಾಕೆಂದರೆ ಆಕಣಾಶ್ಮ ಸಮರು ಅಷ್ಟು ಕೋಪ ಇತ್ತು ಹೋಗಬೇಕಾದ್ರೆ. ಮುಂದೆ ಅವನಿಗೆ ರಿಯಲೈಸ್ ಆಗದೆ ಆಯ್ತು. ಯಾವತ್ತು ಅಷ್ಟೇ ಪ್ರಾರಂಭಿಕ ಹಂತದಲ್ಲಿ ಅನ್ನೋದಕ್ಕೇನೆ ತನ್ನ ಭಕ್ತರಾದ ಏನೋ ಒಂದು ರೀತಿಯಲ್ಲಿ ಅವನನ್ನು ಮಾರ್ಗಕ್ಕೆ ತರ್ತಾರೆ. ಇದು ವಾಯುದೇವರು ಮಾಡುವಂತಹ ದೊಡ್ಡ ಉಪಕಾರ. ಸಣ್ಣ ಸಣ್ಣ ಇನ್ಸಿಡೆಂಟು ಕೆಲವರಿಗೆ ಸಾಕು. ಶ್ರೀಮಠ್ ಟೀಕಾಕೃತ್ಪಾದರು ಬಹಳ ದೊಡ್ಡವರು. ಸಂಧ್ಯಾಧಿಕಂ ವೇತ್ಯ ಅಂತಾರೆ ಆ ಪುಣ್ಯಾತ್ಮರು. ಸಂಧ್ಯಾ ವಂದನೆಯೂ ನಾನು ಸರಿಗೆ ಸರಿಯಾಗಿ ಮಾಡ್ತಾ ಇರಲಿಲ್ಲ, ನನ್ನ ಗುರುಗಳು ಶುಕವ ಶಿಕ್ಷಿತೋಸ್ಮ್ಯಹಂ ಅಕ್ಷೋಭ್ಯ ತೀರ್ಥರು. ಒಂದೇ ಒಂದು ಮಾತು ಅವರು ಆಡಿದ್ದು, ನೀರನ್ನು ಬಾಯಿ ಹಚ್ಚಿ ಕುಡಿಬೇಕಾದ್ರೆ ಕಿಂ ಪಶು ಪೂರ್ವದೇಹೇ, ನೀನೇನು ಪಶುವ ಅಂದರು. ತಕ್ಷಣ ನಾನು ಬಂದು ಹೇಗನ್ನ ಕುಡಿತೀವಿ ನೀವ್ಯಾರಿ ಕೇಳಲಿಕ್ಕೆ, ಇಲ್ಲಪ್ಪ ನನಗೆ ದೇವರು ಸೂಚನೆ ಮಾಡಿದಾನೆ ನಿಮಗೆ ಆಶ್ರಮ ಕೊಡಬೇಕು ಅಂತ. ನನಗೆ 18-19 ವರ್ಷ, ಇಬ್ಬರು ಹೆಂಡತಿಯರು, ನಾನೆಲ್ಲಿ ಆಶ್ರಮ, ನಿಮಗೆ ಆಶ್ರಮ ಬೇಡ ಅಂದರು. ನನಗೆ ಆಶ್ರಮ ಕೊಡೋ ಶ್ರಮ, ನಿಮಗೆ ಬೇಡ. 2 ದಿನ ಇದ್ದು ಹೋಗು ಅಂದ್ರಂತೆ ಮಠದಲ್ಲಿ. ಆಗಲಿ ಅಂದರು. 2 ದಿವಸ ಅಕ್ಷೋಭ್ಯ ತೀರ್ಥರು ಮಾಡಿದ ನಿವೇದಿತವಾದ ಅನ್ನ ತಿಂದರೆ ಯಾವತ್ತು ಕೊಡ್ತೀರಿ ಅಂತ ಗಂಟು ಬಿದ್ದರು. ಕಿಂಪಶು ಪೂರ್ವದೇಹೇ ಅನ್ನುವ ಒಂದೇ ಒಂದು ಮಾತು ಶ್ರೀಮಠ್ ಟೀಕಾಕೃತ್ವಾದರಂತಹ ಮಹಾನುಭಾವರನ್ನು. ಇವರು ಅದೇನು ಬಹಳ ದೊಡ್ಡ ಸಮಸ್ಯೆ ಅಲ್ಲ. ಅಂತೂ ಇಲ್ಲಿ ವಾಯುದೇವರು ಅವನನ್ನು ಸನ್ಮಾರ್ಗಕ್ಕೆ ತಂದರು. ಹಾಗಾಗಿ ವಾಯುದೇವರು ತಂದೆ ತಾಯಿ, ತಾಯಿ ಯಾಕೆ ಅಂದರೆ ಸನ್ಮಾರ್ಗದಲ್ಲಿ ಇಡಬೇಕಾದ ಬುದ್ಧಿಯನ್ನು ಹೇಳ್ತಾಳೆ. ನಮ್ಮ ಆಚಾರ ಬುದ್ಧಿ ಅಲ್ಲ, ಒಳಗೆ ನಿಂತು ಪ್ರೇರಣೆಯನ್ನು ಮಾಡ್ತಾರೆ. ಶಾಸ್ತ್ರವನ್ನು ಮಾಡಿಕೊಟ್ರು. ತನ್ನ ಭಕ್ತ ಅಂತಾದರೆ ಅವನನ್ನು ಸನ್ಮಾರ್ಗದಲ್ಲಿ ಬೇಕಾದಾಗಲಿ ತರ್ತಾರೆ. ಇನ್ನು ಕಂಡ ಕಂಡಲ್ಲಿ ಕಂಡ ದೇವರನ್ನು ಪ್ರಾರ್ಥನೆ ಮಾಡ್ತಾಳೆ ತಾಯಿ. ನನ್ನ ಮಗ ಚೆನ್ನಾಗಿರಲಿ, ಎಲ್ಲ ತಾಯಿ ಅಂದ್ರೆ ಅದೇ ಅಲ್ಲ ಕೇಳೋದು.
ನಮಗಿನ್ನೆಲ್ಲ ಆಯಿತು ರೀ, ನಾವೇನೋ ಕಷ್ಟಪಟ್ಟಿವಿ ಆಗಲಿ, ನಮ್ಮ ಮಕ್ಕಳು ಚೆನ್ನಾಗಿದ್ದರೆ ಸಾಕು. ಈ ತಾಯಿಗೆ ಮಗನ ಮೇಲೆ ಮೋಹದಿಂದ ಕೇಳೋದು, ಪ್ರೇಮ ಮಾತ್ರ ಅಲ್ಲ ಮೋಹವೂ ಇದೆ. ನಮ್ಮ ವಾಯುದೇವರಿಗೆ ಮೋಹ ಏನಿಲ್ಲ, ಏನಾಗಬೇಕಾಗಿದೆ, ಆದರೆ ಪ್ರೇಮ ಇದೆ. ಇದು ನನ್ನ ಕೂಸು. ನಮ್ಮ ತಾಯಿ ಕೇಳಿದ್ದು ದೇವರು ಕೇಳಿಸ್ಕೊಂಡೋ ಬಿಟ್ಟೋ ಗೊತ್ತಿಲ್ಲ. ನಮ್ಮ ಮುಖ್ಯಪ್ರಾಣ ದೇವರು ಕೇಳಿದ ಕೂಡಲೇ ದೇವರು ಏನು ಕೂಸು ಅಂತ ಕಿವಿ ತೆಗಿತಾನೆ. ಏನು ಕೇಳ್ಕೊಳ್ಳದೆ ದೀನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧಾರ, ಇವನನ್ನು ಉದ್ಧಾರ ಮಾಡು. ಏನು ನಿನ್ನ ಕಡೆಯವನ? ನನ್ನ ಕಡೆಯವನೇ ಸ್ವಾಮಿ. ಈ ತಾಯಿ ಕೇಳಿದಾಗ ದೇವರು ಕಣ್ಣು ತೆಗೆದು ಆನಂದದಿಂದ ತಗೊಳ್ತಾರೆ. ರಾವಣನ ತಮ್ಮ ವಿಭೀಷಣ ಬಂದಾಗ ಯಾರೂ ಬೇಡ ಅಂದರು. ಇನ್ನೇನು ನಾಳೆ ಯುದ್ಧ ಆಗಬೇಕು, ರಾವಣನ ತಮ್ಮ ವಿಭೀಷಣನ ಇಟ್ಕೊಂಬೋದ? ಈ ಸೈನ್ಯದ ಸೀಕ್ರೆಟ್ ಎಲ್ಲ ಅಲ್ಲಿ ಹೋಗಿ ಹೇಳಿದ್ರೆ ನಾವೇನು ಮಾಡೋದು? ದಯಮಾಡಿ ಇಟ್ಕೋಬೇಡ್ರಿ, ಸುಗ್ರೀವ ಸರ್ವತ ಬೇಡ ಅಂದ. ಶ್ರೀರಾಮಚಂದ್ರ ಹನುಮಪ್ಪನ ಮುಖ ನೋಡ್ದ. ಹನುಮಪ್ಪ ನೀ ಏನಂತೆ? ಅವಶ್ಯ ಇಟ್ಕೊಳ್ರಿ ಸ್ವಾಮಿ. ಏ ಅವರೆಲ್ಲ ಅಂದರು ಸೈನ್ಯದ ಸೀಕ್ರೆಟ್ ಎಲ್ಲ ತೊಗೊಂಡೋಗಿ ಹೇಳಿದ್ರೆ ಅದು ಏನೇನಿದೆಯೋ ಈಗೇ ಹೇಳಿಕೊಳ್ಳಿ. ಶ್ರೀರಾಮಚಂದ್ರ ಒಬ್ಬನೇ ಸಾಕು ರಾವಣನನ್ನು ಅಲ್ಲ, ಇಡೀ ಜಗತ್ತನ್ನು ಸಂಹಾರ ಮಾಡಲಿಕ್ಕೆ. ಅದು ಅಲ್ಲಿ ಹೋಗಲ್ಲ, ಸಂಕಲ್ಪ ಮಾತ್ರದಿಂದಲೇ ಜಗತ್ತನ್ನು ನಿರ್ಮಾಣ ಮಾಡುವ, ಜಗತ್ತನ್ನು ಸಂಹಾರ ಮಾಡುವ ಶ್ರೀರಾಮಚಂದ್ರ ನಮಗೊಂದು ಆಪರ್ಚುನಿಟಿ ಕೊಟ್ಟಿಯಾನಷ್ಟೇ ವನಃ ಸ್ವಯಂ ರಾವಣನೇ ನಮ್ಮ ಜೊತೆ ಇದ್ದರೂ ನಮಗೇನು ಬಾಧಕ ಇಲ್ಲ ಅಂದ. ಶಭಾಷ್ ಅಂತ ಶ್ರೀರಾಮಚಂದ್ರ ಇಟ್ಕೋ ಅವನನ್ನು ಅಂತ. ಅಂದರೆ ವಾಯುದೇವರು ಶಿಫಾರಸು ಮಾಡಿದರೆ ದೇವರು ಇಟ್ಕೊಳ್ತಾನೆ ಅನ್ನೋದಕ್ಕೆ ನಿದರ್ಶನ ಅದು. ಮುಖ್ಯಪ್ರಾಣ ದೇವರು ಇವನು ನನ್ನವನು, ಇವನು ನನಗೆ ಬೇಕು, ನನ್ನ ಕಡೆಯವನು ಅಂತಾದರೆ ದೇವರು ಎಸ್ ಅಂತಾನಂತ. ಹಾಗಾಗಿ ತಾಯಿಕಿನ್ನ ತುಂಬ ದೊಡ್ಡ ಉಪಕಾರ ವಾಯುದೇವರಿಂದ. ಯಾಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು. ಆ ಪ್ರಾರ್ಥನೆ ವ್ಯಾಲಿಡ್ಡೋ ಇನ್ವ್ಯಾಲಿಡ್ಡೋ, ಪ್ರಾರ್ಥನೆ ಮಾಡೋಳಗೂ ಒಂದು ಅರ್ಹತೆ ಬೇಕಲ್ಲ. ಸುಮ್ಮನೆ ಆಪತ್ತು ಬಂದು ದೇವರಿಗೆ ಏನೂ ಮಾಡಿದೆ, ನನ್ನ ಮಗುವನ್ನು ಸುಮ್ಮನೆ ನೋಡ್ಕೊ ಅಂದರೆ ನೀನೇನೇನು ಮಾಡಿದೆ? ದೇವರು ವಾಯುದೇವರಲ್ಲಿ ಪ್ರಶ್ನೆನೇ ಮಾಡೋದಿಲ್ಲ. ಅಂತೂ ಮಹಾರಾಯ ಏನೋ ಒಂದು ಕೇಳಲಿಕ್ಕೆ ಬಂದಿಲ್ಲ, ತಗೋ ನೀ ಮಾಡುವ ಉಪಾಸನೆಗೆ ನನಗೇ ದಾಕ್ಷಿಣ್ಯ ಇದೆ, ಏನಾದರೂ ಕೊಡಬೇಕು ಅಂತ ಅಂತೂ ನೀನು ನಿನಗಾಗಿ ಕೇಳೋದೇ ಇಲ್ಲ, ಬರೀ ಭಕ್ತರಿಗಾಗಿ ಕೇಳ್ತೆ. ಅವ್ರ ಉದ್ಧಾರ ಆದರೆ ಸಾಕು ಅಂತ. ಇದು ತಾಯಿಕಿನ್ನ ಹೆಚ್ಚು. ಹಾಗಾಗಿ ಮಾತರ್ಮೇ, ನೀನೇ ತಾಯಿ. ಹೀಗಾಗಿ ಎಲ್ಲರ ದೇಹವನ್ನು ಹೊತ್ತು ಇನ್ನು ಮಲ ಮೂತ್ರ ಅದನ್ನೆಲ್ಲ ವಿಸರ್ಜನೆ ಮಾಡಿದಾಗ ಆ ದೇಹದಿಂದ ಮಲಮೂತ್ರಗಳು ಆಚೆ ಬರುವಂತೆ ದಿನಾ ಮಾಡ್ತಾರೆ ಅಪಾನನಾಮಕ. ಎಷ್ಟು ಹೊಲಸು! ಮೂರು ನಾಲ್ಕು ವರ್ಷದ ಮಗು ಮಲಮೂತ್ರ ವಿಸರ್ಜನೆ ಮಾಡಿದ್ರೆ ಬೇಜಾರಾಗತ್ತೆ. ನೀನಲ್ಲಿ ಟಾಯ್ಲೆಟ್ಗೆ ಹೋಗ್ಲಿಕ್ಕೇನು ಅಂತ. ವಯೋವೃದ್ಧರಾದವರು ಮಲಮೂತ್ರ ವಿಸರ್ಜನೆ ಮಾಡಿದಾಗ ಹಾಸಿಗೆ ಹಿಡಿದು ಬೇಜಾರಾಗತ್ತೆ ನೋಡಿಕೊಳ್ಳೋನಿಗೆ. ಅವನ ಆಸ್ತಿಯಲ್ಲೇ ಇವನು ಬದುಕ್ತಾ ಇರಲಿ, ಅವನ ಹಂಗಲ್ಲೇ ಇರಲಿ, ಬೇಕಾದಿದ್ರು ಅದು ಮನುಷ್ಯನ ಸೈಕಾಲಜಿ ಅದು. ಬೇಜಾರು ಅಂದ್ಕೊಳ್ತಾನೆ. ಅನಾದಿ ಕಾಲದಿಂದ ದೇಹ ಕೊಟ್ಟಾಗೆಲ್ಲ ದೇವರು ಆ ವಾಯುದೇವರು ದೇಹದಲ್ಲಿದ್ದು ಮಲಮೂತ್ರ ದ್ವಾರದಿಂದ ದಿನಾ ಹೊರಗೆ ಹಾಕ್ತಾರೆ. ಬದುಕಿದ್ದೀವಿ, ಹಸಿವು ತಡ್ಕೋಬಹುದು, ಮಲಮೂತ್ರ ವಿಸರ್ಜನೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಒಳಗೇ ಅದು ನಿಂತು ಬಿಟ್ಟರೆ ಗತಿ ಏನು? ಈ ವ್ಯಾಪಾರವನ್ನು ಅನಾದಿ ಕಾಲದಿಂದ ವಾಯುದೇವರು ಮಾಡ್ತಾ ಬರ್ತಾರೆ. ಏನು ನಿನ್ನ ತಾಯಿ ಮಾಡ್ಯಾಳು? ನೀ ಮಲಮೂತ್ರ ವಿಸರ್ಜನೆ ಮಾಡಿದರೆ ಸ್ವಚ್ಛ ಮಾಡ್ತಾಳೆ, ಮಾಡಿಕೊಳ್ಳುವಂತೆ ಮಾಡೋ ಯೋಗ್ಯತೆ ಇಲ್ಲ, ಮತ್ತೊಬ್ಬ ಡಾಕ್ಟರ್ ಹತ್ರ ಹೋಗಬೇಕು. ನಿನ್ನ ದೇಹದಲ್ಲೇ ಆ ಸ್ಪೆಷಲಿಸ್ಟು ಅಪಾನನಾಮಕ ವಾಯುದೇವರು ಸದಾ ಇದ್ದ ವ್ಯವಸ್ಥೆಯನ್ನು ಮಾಡ್ತಾರೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮತ್ತೊಂದು ಮಾತನ್ನು ಹೇಳ್ತಾರೆ, ತಾಯಿ ಮಾಡುವ ವ್ಯಾಪಾರ ಹೇಗೆ ವಾಯುದೇವರು ಮಾಡ್ತಾರೆ ಅಂತ. ಬ್ರಹ್ಮದೇವರಿಗೆ ಸಾಮರ್ಥ್ಯ ಇತ್ತು, ಆದರೂ ಒಂದು ನಾಟಕ ಆಡಿದ್ರು ಅಂತ ಆಚಾರ್ಯರು ಬರೀತಾರೆ. ಏನಂದರೆ ಬೇರೆ ಬೇರೆ ಇಂದ್ರಿಯಗಳಿಂದ ಅನ್ನವನ್ನು ತಿನ್ನಬೇಕು ಅಂತ ಪ್ರಯತ್ನ ಮಾಡಿದ್ರಂತೆ. ಒಟ್ಟು ಅನ್ನದಿಂದ ಆಗುವ ತೃಪ್ತಿಯನ್ನು ಬೇರೆ ಇಂದ್ರಿಯಗಳಿಂದ ಪಡೀಬೇಕು. ಬೇರೆ ಇಂದ್ರಿಯದಿಂದ ಏನು? ಕಣ್ಣಿನಿಂದ, ಕಣ್ಣಿಗೆ ಅಭಿಮಾನಿ ಸೂರ್ಯ. ಸೂರ್ಯನಿಂದ ಏನಾದರೂ ಈ ದೇಹಕ್ಕೆ ತೃಪ್ತಿ ಆಗತ್ತಾ? ಆಗಲಿಲ್ಲ ಅಂದರು. ಆಗತ್ತಾ? ಬೇಕಾದಷ್ಟು ಜೋಡಿಸಿದ ಭಕ್ಷ್ಯ ಭೋಜ್ಯ ಎಲ್ಲ ನೋಡಿದರೆ ಹೊಟ್ಟೆ ತುಂಬತ್ತಾ? ಹಸಿದಾಗ ಇನ್ನೂ ಜಾಸ್ತಿ ಆಗತ್ತೆ. ಕೃಷ್ಣಾಷ್ಟಮಿನೇ ಅದಕ್ಕೆ ಸಾಕ್ಷಿ. ಸಾಯಂಕಾಲ ಎಲ್ಲ ಕರೆದು ಜೋಡಿಸಿರ್ತಾರೆ, ನೋಡ್ತಾ ಕೂತಿರಬೇಕು. ಅದು ಉಪ್ಪು ಜಾಸ್ತಿನೋ ಖಾರ ಜಾಸ್ತಿನೋ, ಇದು ಕೃಷ್ಣಾಷ್ಟಮಿ ದೃಷ್ಟಾಂತ ಕೊಟ್ಟಿಲ್ಲ, ಆಚಾರ್ಯರು ಹೇಳ್ತಾರೆ. ಕಣ್ಣಿನಿಂದ ಅನ್ನವನ್ನು ನೋಡಿದಾಗ ಮನುಷ್ಯನಿಗೆ ಏನಾದರೂ ಅನ್ನ ತಿಂದಾಗ ಹೊಟ್ಟೆ ತುಂಬಿದ ತೃಪ್ತಿ ಬರತ್ತಾ? ಸರ್ವಥಾ ಬರೋದಿಲ್ಲ.
ಹಾಗೆ ಬರೋದಾದರೆ ಯೋಚನೆನೇ ಇಲ್ಲ, ಸ್ವೀಟ್ ಸ್ಟಾಲ್ ಮುಂದೆ ಹೋಗಿ ನಿಂತ್ಕೊಂಬಂದ್ಬಿಟ್ರೆ ಸಾಕು, ಸರ್ವಥಾ ಬರೋದಿಲ್ಲ. ಸೊ ಅದು ಪ್ರಯೋಜನ ಇಲ್ಲ ಅಂತಾಯ್ತು. ಛಾಂದೋಗ್ಯ ಉಪನಿಷತ್ತಿನಲ್ಲಿ ಒಂದು, ಐತರೇಯ ಉಪನಿಷತ್ತಿನಲ್ಲಿ, ಈಗ ನಾನು ತಂದೆ ತಾಯಿ ಅಂತ ಹೇಳಿದ್ದು ಐತರೇಯ ಉಪನಿಷತ್ತಿನದು. ತಂದೆ ತಾಯಿ ಮರಣ ಹೊಂದಿದಾಗ ಅವರ ಸಂಸ್ಕಾರವನ್ನು ಮಾಡದೇ ಇದ್ದರೆ ಇವನು ಮಹಾಪಾಪಿ, ಮಾತರ್ಮೇ ಮಾತರೀಶ್ವನ್ನಂತ. ಹಾಗಾದರೆ ಈ ದೇಹಕ್ಕಲ್ಲ, ಒಳಗೆ ಮುಖ್ಯಪ್ರಾಣದೇವರು ಇದ್ದದ್ದರಿಂದ ಅವನು ಹೋದರೆ ಅದನ್ನು ದಾಸರಂದ್ರಲ್ಲ. ಮತ್ತೆ ಪ್ರಾಣನು ತನುವ ಬಿಟ್ಟು ಹೋಗುವಾಗ ಎತ್ತಿವನ ಹೊರಗೊಯ್ದು ಹಾಕೆಂಬುವರು, ಎತ್ತಿದ ಕಸಕ್ಕಿಂತ ಕಡೆಯಾಯಿತೀ ದೇಹ ವಿತ್ತವೆಷ್ಟಿದ್ದರು ಫಲವಿಲ್ಲ ಪ್ರಾಣಿ ಆರೂ ಆರೂ ಸಂಗಡ ಬಾಹೋರಿಲ್ಲ. ನಾರಾಯಣ ನಾಮ ನೆರೆ ಬಾಬುದಲ್ಲದೆ. ಏನೇ ಪ್ರೀತಿಯಿಂದ ತಾಯಿ ಸಾಕಿದ್ರು ಮುಖ್ಯ ಪ್ರಾಣದೇವರು ಹೊರಟ ಮೇಲೆ ಮತ್ತೆ ಪ್ರಾಣವನ್ನು ಅವಳು ಹಾಕ್ಲಿಕ್ಕಾಗಲ್ಲ. ಹೊತ್ತು ನವ ಮಾಸ ಪರ್ಯಂತ ಗರ್ಭದಲ್ಲಿ ಹೆತ್ತು ಬಲು ನೋವು ಬೇನೆಗಳಿಂದಲೀ, ತುತ್ತು ಬುತ್ತಿಯ ಕೊಟ್ಟು ಸಲಹಿದಂತ ತಾಯಿ ಹತ್ತು ಕಳಹುವಳಲ್ಲದೆ ನೆರೆ ಬರುವಳೇನೇ ಆರೂ ಆರೂ ಸಂಗಡ ಬಾಹೋರಿಲ್ಲ. ಆದರೆ ಒಂದು ವೇಳೆ ಮುಖ್ಯ ಪ್ರಾಣದೇವರು ಮತ್ತೆ ಬರಬೇಕು ಅಂದರೆ ಸ್ಪೆಷಲ್ ಕೇಸಸ್ಸಲ್ಲಿ, ಎಲ್ಲರಲ್ಲೂ ಬಂದಿಲ್ಲ. ನಿನ್ನೆ ಸಾವಿತ್ರಿ ಹುಣ್ಣಿಮೆ ಸತ್ಯವಾನನಲ್ಲಿ ಮುಖ್ಯ ಪ್ರಾಣದೇವರು ಮತ್ತೆ ಬಂದರು. ಮೋಹನದಾಸರ ಕಥೆಯನ್ನು ಕೇಳ್ತೀವಿ. 3 ದಿವಸ ಆದಮೇಲೆ ಮೋಹನದಾಸರಲ್ಲಿ ಪುನಃ ಪ್ರಾಣದೇವರು ಬಂದರು. ಆದರೆ ತಾಯಿ ಪ್ರಾರ್ಥನೆಗೆ ಆಗೋದಿಲ್ಲ. ಮುಖ್ಯ ಪ್ರಾಣದೇವರು ಬಂದರೆ ಈ ದೇಹ ನಿಲ್ಲತ್ತೆ ಅಂತ 1-2-3 ಇನ್ಸಿಡೆಂಟ್ಗಳನ್ನು ದೇವರು ತೋರಿಸಿ, ನಾನು ಬರಬಲ್ಲೆ, ಎಲ್ಲರಿಗೂ ಬರೋದಿಲ್ಲ, 1-3 ಪ್ರಾಣದೇವರು ತೋರಿಸೂ ಇದ್ದಾರೆ, ನನ್ನಿಂದಲೇ ಈ ದೇಹ ಅನ್ನೋದಕ್ಕೆ ನಾ ಬರ್ತೇನೆ ಅಂತ. ಎಲ್ಲರಲ್ಲೂ ಮತ್ತೆ ಮತ್ತೆ ಬರೋದಿಲ್ಲ, ಎಲ್ಲೋ ಅಪರೂಪ. ಇನ್ನೇನು ಸಾಯಬೇಕು ಅನ್ನೋ ಸ್ಥಿತಿಯಲ್ಲಿದ್ದವರು ಒಂದಿಬ್ಬರಿಗೆ ಆ ಥರ ಆಗಿ ಅಂತ. ಸೇತುರಾಮ ಅಂತ ಪೂರ್ವಾಶ್ರಮದ ಹೆಸರು, ಸತ್ಯಧ್ಯಾನ ತೀರ್ಥರದು. ಇವತ್ತಿಗೂ ಆ ಮೊದಲಗಟ್ಟೆ ಪ್ರಾಣದೇವರು ತುಂಬ ಸತ್ಯ ಅಂತ ಅಲ್ಲಿ ಅವರೆಲ್ಲ ತುಂಬ ನಡ್ಕೊಳ್ತಾರೆ. ಕೊರಲಳ್ಳಿ ಆ ಕಡೆ ನದಿ, ಈ ಕಡೆ ಮೊದಲಗಟ್ಟೆ ಪ್ರಾಣದೇವರು. ಸೇತುರಾಮನಿಗೆ ಇಲ್ಲದ ರೋಗವೇ ಇಲ್ಲ ಅಂತ ಆ ದೇಹದಲ್ಲಿ. 4-5 ಹೆಣ್ಣು ಮಕ್ಕಳು, ಅದಾದ ಮೇಲೆ ಒಂದು ಗಂಡು ಮಗು ಆಗಿತ್ತು, ಅದು ಸತ್ತೋಯಿತು, ಅದಾದ ಮೇಲೆ ಇದಾಗಿದ್ದು. ಇದು ಕೈಯೇ ಬಿಟ್ಟುಬಿಟ್ಟಿಯಾರ ಅವ್ರ ಅಪ್ಪ ಅಮ್ಮ ಎಲ್ಲ ನೋಡ್ತಾರೆ. ಈಗೋ ಆಗೋ ಬುಡುಬುಡಕ್ಕೆ ಅವನು ಬಂದಂತೆ. ಬಂದು ಆ ಮಗುವನ್ನು ನೋಡಿ, ಈ ಮಗು ಭಾರಿ ಆಗತ್ತೆ, ಮುಂದೆ ಜಗದ್ವಿಖ್ಯಾತನಾಗ್ತಾನೆ, 1,000 ಜನಕ್ಕೆ ಅನ್ನದಾನವನ್ನು ಜ್ಞಾನದಾನವನ್ನು ಮಾಡೋರಾಗ್ತಾನೆ. ಅವರು ನಗು ಒಂದು ಕಡೆ, ಏನೋ ಪಾಪ ಬುಡುಬುಡಕ್ಕೆ ಏನೋ ಹೇಳಬೇಕು ನಮ್ಮನ್ನು ತೃಪ್ತಿ ಪಡಿಸ್ಲಿಕ್ಕೆ. ಇನ್ನೊಂದು 5 ನಿಮಿಷದಲ್ಲೋ 3 ನಿಮಿಷದಲ್ಲೋ ಸಾಯಬೇಕು ಅಂತಿದೆ, ನೀವೇನು ಕಾಳಜಿ ಮಾಡಬೇಡ್ರಿ ಅಂತ ಕೈ ಆಡಿಸಿ ಅದರ ತಲೆ ಮೇಲೆ ಕೈ ಇಟ್ಟು, ಅವ್ರು ಏನೋ ತರಬೇಕು ಅಂತ ಹೋಗಿದ್ದಾರೆ ಹಾಕಬೇಕು ಅಂತ. ಆಸಾಮಿ ನಾಪತ್ತೆ, ಎಲ್ಲಿ ಹುಡುಕಿದ್ರೂ ಸಿಗಲಿಲ್ಲ. ಆಮೇಲೆ ಯಾರಿಗೋ ಸೂಚನೆ ಆಯಿತು, ಮೊದಲಗಟ್ಟಿ ಪ್ರಾಣದೇವರೇ ಬಂದು ಅನುಗ್ರಹ ಮಾಡಿ ಹೋಗಿದ್ದಾರೆ, ಘಟ್ಟುಮುಟ್ಟಿಯಾಗಿರತ್ತೆ ಅಂತ. 1-2 ಇನ್ಸಿಡೆಂಟ್ಗಳು ಈ ತರಹದ್ದು ಕೇಳ್ತೇವೆ ನಾವು. ಮುಖ್ಯ ಪ್ರಾಣದೇವರು ಎಷ್ಟು ಅನುಗ್ರಹ ಮಾಡ್ತಾರೆ ಬ್ರಹ್ಮದೇವರು ಈ ಚಾಂದ ಐತರೇಯ ಉಪನಿಷತ್ತೇನೆ ನಾನು ಆಗಲೇ ಹೇಳಿದ್ದು, ಅದು ಛಾಂದೋಗ್ಯದ್ದು, ಇದು ಐತರೇಯದ್ದು. ವಾಚಾಜಿಗ್ರಶತೆ, ಬ್ರಹ್ಮದೇವರು ಮಾತಿನಿಂದ ಹೊಟ್ಟೆ ತುಂಬ್ಕೋಮಣ ಅಂತ, ವಾಗೀಂದ್ರಿಯದಿಂದ ಹೊಟ್ಟೆ ತುಂಬ್ಕೊಬೋದು. ಅಂದರೆ ಏನು, ನೋಡಿ ಎಲ್ಲ ಮಾತಾಡ್ತಾವೆ, ಅಯ್ಯೋ ಏನು ಹೊಳಗೆ, ಒಂದೊಂದಿಷ್ಟಿಷ್ಟು ಅಗಲ ಇದೆ ಅಪ್ಪ, ಜಾಮೂನ್ ಅಂತೂ ಇಷ್ಟಿಟ್ಟು ದಪ್ಪ ಇದೆ, ಇಡ್ಲಿ ಅಂತೂ ಎಷ್ಟು ಮೆತ್ತಗಿದೆಯೋ, ಮಲ್ಲಿಗೆ ಹೂ ಚಟ್ನಿ ಅಂತೂ ತುಂಬ ಚೆನ್ನಾಗಿದೆ. ಆಯಿತು ಹೋ ಬನ್ನಿರಿ, ಇಡ್ಲಿ ಚಟ್ನಿ ಬಿಲ್ ಕೊಡ್ರಿ ಅಂದರೆ ಬಾಯಿ ಮುಚ್ಚ್ರಿ, ಬಿಲ್ಲು ತುಂಬ ಚೆನ್ನಾಗಿದೆ ತೊಗೊಳ್ರಿ ಅಂದ್ಬಿಟ್ಟು ಹೊಟ್ಟೋಗ್ತಾರೆ ಅಷ್ಟೆ. ಮಾತಿನಿಂದ ನಾವು ಆಡಿದಾಗ ಹೊಟ್ಟೆ ತುಂಬೋದಿಲ್ಲ ಬ್ರಹ್ಮದೇವರಂದರು, ವಾಗೀಂದ್ರಿಯಾಭಿಮಾನಿಯಿಂದ ಆಗಲಿಲ್ಲ. ಚಕ್ಷುರಿಂದ್ರಿಯದಿಂದ ಪದಾರ್ಥವನ್ನು ನೋಡಿದವ ಇಲ್ಲ, ಚಕ್ಷುರಿಂದ್ರಿಯ ಬೇಡ, ವಾಗೀಂದ್ರಿಯ ಬೇಡ. ಯಾರೋ ಬಂದು ಹೇಳಿದ್ರು, ಏನು ಅಡುಗೆ, ಅಯ್ಯೋ 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 ಅಯ್ಯೋ, ಆ ಪಾಯಸ ನೋಡಿದ್ರೆ ಆನಂದ ಆಗುತ್ತೆ, ಕೇಳಿದ್ರೆ ಆನಂದ ಆಗುತ್ತೆ ಅಂತ 1 ಗಂಟೆ ಅಂತ ಬಾಯಿ ಮುಚ್ಕೊಂಡಿರ್ರಿ, ಏನು ಬರೀ ನೀವು ಹೇಳೋದಷ್ಟೇ.
ಅಲ್ಲಿ ಒಂದಿನ ಕರಿಯಲ್ಲ ಬಿಡಲ್ಲ. ಕಿವಿಯಿಂದ ಕೇಳಿದ್ರೆ ಆನಂದವ ಇಲ್ಲ, ಬೇಡಪ್ಪ ಇನ್ನೊಂದು ಸ್ಟೆಪ್ ಮುಂದೆ ಹೋಗೋಣ, ಮುಟ್ಟೇ ಬಿಡೋಣ. ಎಲ್ಲ ಮುಟ್ಟಿಬಿಟ್ರೆ ಇಡ್ಲಿ ಮೆತ್ತಗಿದೆ, ಅಯ್ಯೋ ತುಂಬ ಮೆತ್ತಗಿದೆ. ಏನೇ ಮೆತ್ತಗಿದ್ದರೂ ಒಳಗೆ ಹೋದರೆ ಯಾವ ಇಂದ್ರಿಯಗಳಿಂದಲೂ ತೃಪ್ತಿ ಆಗಲಿಲ್ಲ, ಯಾವ ಇಂದ್ರಿಯದಿಂದಲೂ. ಇದು ಉಪನಿಷತ್ತು ಹೇಳೋದು, ತದ್ವಾಚ ಅಜಿಕ್ ಅಜಿಗ್ರಕ್ಷತೆ ತನ್ನಾಶಕ್ನೋ ದ್ವಾಚ ಗೃಹೀತುಂ. ಮಾತಿನಿಂದ ತೃಪ್ತಿಯನ್ನು ಪಡಲಿಕ್ಕಾಗಲಿಲ್ಲ. ಸ ಎದ್ದೈನತೆ ವಾಚ ಅಗ್ರಹೇಷ್ಯತ್ ಅಭಿವ್ಯಾಹೃತ್ಯ ಹೈವಾನ್ನಂ ಅತೃಪ್ಸತೆ ತತ್ ಪ್ರಾಣೇನಾಜಿಗ್ರಜತೆ ತನ್ನಾಶಕ್ನೋತ್. ಇನ್ನು ಪ್ರಾಣ, ಪ್ರಾಣ ಅಂದರೆ ಮುಖ್ಯ ಪ್ರಾಣ ಅಲ್ಲ, ಅವಾಂತರವಾಯು. ಕಡೆಗೆ ಆಚಾರ್ಯರು ಹೇಳ್ತಾರೆ, ಬ್ರಹ್ಮದೇವರಿಗೆ ಇದ್ಯಾವುದೂ ಇಲ್ಲ, ಅವರು ತೃಪ್ತಿ ಪಡಬೇಕು ಅಂದ್ಕೊಂಡ್ರೆ ಆಗತ್ತೆ, ಅವ್ರಿಗೆ ಯಾವ ಅನ್ನದಿಂದ ತೃಪ್ತಿ ಅಂತಾನೂ ಇಲ್ಲ. ಆದರೂ ವಿಶೇಷವಾಗಿ ವಾಯುದೇವರಿಂದ ಆಗತ್ತೆ ಅಂಥೇಳಿ ಅಪಾನನಾಮಕ ವಾಯುದೇವರನ್ನು ಇಟ್ಟು ಭೋಗ ಮಾಡಬೇಕು ಅಂದ್ಕೊಂಡಾಗ ತಿಂದಾಗ ಚೆನ್ನಾಗಿ ತೃಪ್ತಿ ಆಯಿತು. ಹಾಗಾದರೆ ಎಲ್ಲ ಜೀವಜಾತಕ್ಕೆ ಪದಾರ್ಥ ನೋಡಲಿಕ್ಕೆಷ್ಟೇ ಸುಂದರವಾಗಿರಲಿ, ಕೇಳಲಿಕ್ಕೆಷ್ಟೇ ಚೆನ್ನಾಗಿರಲಿ, ಮುಟ್ಲಿಕ್ಕೆಷ್ಟೇ ಚೆನ್ನಾಗಿರಲಿ, ಘ್ರಾಣದಿಂದ ಅದರ ವಾಸನೆ ಎಷ್ಟೇ ಚೆನ್ನಾಗಿರಲಿ, ಹೊಟ್ಟೆ ತುಂಬೋದಿಲ್ಲ. ಅಪಾನನಾಮಕ ವಾಯುದೇವರು ಎಲ್ಲ ಜೀವರಿಗೆ ತಿಂದ ಅನ್ನವನ್ನು ರುಚಿಹತ್ತಿ ಹೊಟ್ಟೆ ತುಂಬುವಂತೆ ಮಾಡ್ತಾರೆ ಅಂತ ಆಚಾರ್ಯರು ತಾತ್ಪರ್ಯ ಭಾಷ್ಯವನ್ನು ಬರೀತಾರೆ. ಉಪನಿಷತ್ತು ಐತರೆ ಉಪನಿಷತ್ತು ಈ ಮಾತನ್ನು ಹೇಳುತ್ತೆ. ಹಾಗಾಗಿ ತಾಯಿ ತಾನು ಅನ್ನ ಆಹಾರವನ್ನು ಕೊಟ್ಟು ಹೊಟ್ಟೆ ತುಂಬಿತು ಅನ್ಕೋಬೋದು, ಆದರೆ ನಿತ್ಯದಲ್ಲಿ ತುಂಬಿಸುವ ತಾಯಿ ನಮ್ಮ ಮುಖ್ಯ ಪ್ರಾಣದೇವರಾದದ್ದರಿಂದ ಮಾತರ್ಮೇ ಮಾತರಿಶ್ವನ್ ಪಿತಃ ಪಿತುಃ ಅತುಲ ಗುರು, ನೀನೇ ನನಗೆ ತಂದ ತಂದೆ. ಪಿತಃ ಅತುಲ ಗುರು, ತಂದೆ ಅಂತ ನೀನು ರಕ್ಷಣೆಯನ್ನು ಮಾಡಿದೆ, ತಂದೆ ರೇತಸೇತನ ಮಾಡಿದ್ದರಿಂದ ಈ ಮಗ ಹುಟ್ಟಿದ. ಆದರೆ ಆ ತಿಂದ ಅನ್ನ ಬೋನ್ ಮ್ಯಾರೋಸಲ್ಲಿ ಹೋಗಿ ಅದು ರೇತಸ್ಸಾಗಿ ಪರಿಣಾಮ ಆಗೋದೇ ಈ ವಾಯುದೇವರಿಂದ ಉಪನಿಷತ್ತು ಹೇಳತ್ತು. ಹಾಗಾಗಿ ಆ ವಾಯುದೇವರು ರೇತೋರೂಪವಾಗಿ ನಿನ್ನನ್ನು ಕಳಿಸ್ತಾರೆ, ನೀ ಬರ್ತಿ, ಇಲ್ಲಾಂದರೆ ಬರೋದೇ ಇಲ್ಲ. ಅತುಲ ಗುರು, ಅಸದೃಶವಾದ ಗುರುಗಳು, ನಿಮಗೆ ಸದೃಶವಾದ ನಿನಗಿನ್ನು ಸಮಾನರು ಕಾಣೆ ಈ ಜಗದಲ್ಲಿ ಅಂತಾರಲ್ಲ, ನಿನಗೆ ಯಾರು ಸಮಾನರು ಅಂತ ಇಲ್ಲ, ಇಲ್ಲ ನಿನಗಿನ್ನ ದೊಡ್ಡವರನ್ನೆಲ್ಲ ನೋಡೋದು. ನಿಮಗಿನ್ನು ಸಮನಾದ ಅನಿಮಿತ್ತ ಬಂಧುಗಳು ಎನಗಿಲ್ಲ ಆವಾವ ಕಾಲದಲ್ಲಿ, ಅನುದಿನವು ನೀನೆಮ್ಮ ಉದಾಸೀನ ಮಾಡುವುದು ಅನುಚಿತವು ನಿನಗೆ ಸಜ್ಜನ ಶಿಖಾಮಣಿಯೇ ಅಪಮೃತ್ಯು ಪರಿಹರಿಸೋ ಅನಿಲ ದೇವ. ಇದನ್ನು ತಿಳಿದೆ ಸಾಯುವಂತೆ ಮಾಡಬೇಡ, ತಿಳಿದ್ರೆ ಮಾತ್ರ ಅದು ಸರಿಯಾದ ಮೃತ್ಯು ಆಗತ್ತೆ ಅಂತ. ಹಾಗಾಗಿ ತಂದೆ ಅತುಲ ಗುರು, ಭ್ರಾತಃ ಇಷ್ಟಃ ಆಪ್ತಃ, ಎಲ್ಲರಲ್ಲೂ ನೀನಿದ್ದು ಅವರು ಬೇಕಾದವರಂತೆ ಮಾಡಿದೆ. ನೀನೇ ಅಣ್ಣ, ನೀನೇ ಭ್ರಾತೃ, ಇಷ್ಟ ಆಪ್ತ ಬಂಧು, ಆಪ್ತ ಬಂಧು, ಆಪ್ತ ಬಂಧು ಎರಡೂ ವಿಭಾಗ ಮಾಡಿದ್ದಾರೆ. ಅಥವಾ ಆಪ್ತ ಬಂಧು, ಬರೀ ಬಂಧು ಇದ್ದು ಬೈಯೋರು ಬಂಧುಗಳು, ಬಾಯಿಗೆ ಬಂದಿದ್ದು ಬೈತಾ ಇರ್ತಾರೆ ಪ್ರತಿಯೊಂದಕ್ಕೂ. ಎಲ್ಲ ಅನರ್ಥ ಆದಮೇಲೆ ಅವ್ರು ಫೋನ್ ಮಾಡೋದು, ನಾ ಮಾಡಬೇಕು ಅಂದ್ಕೊಂಡೆ ನಿಮ್ಮ ಮನೆ ಫೋನೇ ರಿಂಗ್ ಆಗಲಿಲ್ಲ ಅಂದ್ಬಿಡ್ತಾರೆ. ಅವರು ಆಪ್ತ ಬಂಧು ಅಲ್ಲ, ಅವರು ತೊಂದರೆ ಕೊಡೋ ಬಂಧು. ಆಪ್ತ ಬಂಧು ಅಂದರೆ ಮುಂದಾಗುವ ಸಮಸ್ಯೆಯನ್ನು ಹೀಗೆ ಹೇಳಿ ದಯಮಾಡಿ ಮಾಡಬೇಡ್ರಿ ಅನ್ನೋರು. ಅದು ವಾಯುದೇವರು ದೊಡ್ಡ ಸಮಸ್ಯೆಯನ್ನು ತಡೆದು ಉದ್ಧಾರ ಮಾಡೋರು. ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ, ನಿನಗೆ ಮುಪ್ಪಿಲ್ಲ ಜರಯಿತಃ, ಭಯಪಡಬೇಡ್ರಿ ವಾಯುದೇವರು ಮುಪ್ಪಾಗಿದೆ, ನಾ ಹೇಳಿದ್ದು ವಾಯು ಸ್ತುತಿ ಕೇಳಿಸತ್ತೋ ಗಿಳಿಸತ್ತೋ ಅಂತ. ಅಜರ ಜನ್ಮ ಮೃತ್ಯಾಮಯಾನಾಂ ಜರಯಿತ, ಜನ್ಮ ಮೃತ್ಯು ಜನನ ಮರಣ ರೋಗ ರುಜಿನ ಎಲ್ಲವನ್ನ ಕಳೆಯುವ ನೀನು. ನಿನ್ನನ್ನು ಕೇಳೋದು ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್, ಗೋವಿಂದನಲ್ಲಿ ಅಂದರೆ ನಿಮ್ಮಪ್ಪನಾದ ಭಗವಂತನಲ್ಲಿ ನಿನ್ನಲ್ಲೂ ಎಂಥ ಭಕ್ತಿ. ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಚಾಂಚಲ್ಯರಹಿತವಾದ ನಿರ್ನಿಮಿತ್ತವಾದ. ಅದು ಇದು ಬೇಕು ಅಂತಲ್ಲ, ಸದ್ಗುಣಗಣ ಬೃಹತೀಂ ಶಾಶ್ವತೀಂ, ಶಾಶ್ವತವಾದ ಭಕ್ತಿಯನ್ನು ಎಲ್ಲ ಗುಣಗಳಿಂದ ತುಂಬಿದಂತೆ ಭಕ್ತಿಯನ್ನು ಯಾವಾಗ ಯಾವಾಗಲ್ಲ ಆಶು ಹೀಗೆ ಕೊಟ್ಟುಬಿಡು ದೇವ ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಇನ್ನು ನಾಳೆ ದಿವಸ ಈ ಕಂತಿನ ವಾಯುಸ್ತುತಿಯ ಮಂಗಲ, ಮುಂದೆ ಇನ್ನೊಮ್ಮೆ
ಮಿಕ್ಕಿದ ಶ್ಲೋಕಗಳನ್ನು ಹೇಳುವ. ನಾಳೆ ಮಂಗಲ. ಶ್ರೀಕೃಷ್ಣಾರ್ಪಣಮಸ್ತು.